यारे बंदरु यदुर यारे निंतरु प्रीति हंचुवा यजमाना जीवा होदरु जगवेने अंदरु मातु तप्पदा यजमाना कूगी कूगी हेळु तैते इंदु समाना स्वाभिमान नन्न प्राण अन्नो प्रयाण निंतानोडु यजमाना निंतानोडु यजमाना यारे बंदरु यदु यारे निंतरु प्रीति हंचुवा यजमाना ओके सो गुड मॉर्निंग फ्रेंड्स इवत ना मत रिवर् सिस्टम वर्ल्ड रिवर् सिस्टम ना नोड़ाते अदरग सो इनलैंड वाटरवे नोड़ाते हौदा सो इनलैंड वाटरवे ना डिस्कशन सो मत अद ना मत कंटिन्ू मे स्ने वलनाडिन जल सारिगे ಒಳನಾಡಿನ ಜಲ ಸಾರಿಗೆ ಅಂತ ಕರೀತೇವೆ ಯಾ ಸಾರಿಗೆ ಒಳನಾಡಿನ ಜಲ ಸಾರಿಗೆ ಹಾಗಾದ್ರೆ ಈ ಒಳನಾಡಿನ ಜಲ ಸಾರಿಗೆ ಒಳಗೆ ಭಾರತದ ಒಳನಾಡಿನ ಜಲ ಸಾರಿಗೆ ನಾವು ನೋಡಿದೆವೆ ಆಮೇಲೆ ಸೋ ಕರ್ನಾಟಕದ ಒಂದು ಸ್ವಲ್ಪ ಹೇಳಿದೆ ನೆಕ್ಸ್ಟ್ ಜಗತ್ತಿಂದು ಒಳನಾಡಿನ ಜಲ ಸಾರಿಗೆ ಒಳಗೆ ನಾನು ಆಲ್ರೆಡಿ ನಿಮ್ಮ ಜೊತೆಗೆ ಡಿಸ್ಕಷನ್ ಮಾಡಿದೆ ಯಾವ ಯಾವ ನದಿಯಲ್ಲಿ ನಾನು ಡಿಸ್ಕಷನ್ ಮಾಡಿದೆ ಅಂದ್ರೆ ರೈನ್ ನದಿಯಲ್ಲಿ ನಡೆಯುವಂತ ನೋಡಿದೆವೆ ನಾವು ರೈನ್ ನದಿ ರೈನ್ ನದಿ ಆದ ನಂತರ ಸ್ನೇಹಿತರೆ ನೆಕ್ಸ್ಟ್ ಉಲ್ಗಾ ನದಿ ನೋಡಿದೆವೆ ಎರಡನೇದು ಯಾವುದು ಉಲ್ಗಾ ನದಿ ಈ ಉಲ್ಗಾ ನದಿ ಆದ ನಂತರ ಮೂರನೇದು ನಾವು ಸ್ಟಡಿ ಮಾಡಿದೆವೆ ಯಾವುದು ನೈಲ್ ನೈಲ್ ನದಿ ನೋಡಿದೆವೆ ಯಾವುದು ನೈಲ್ ನದಿ ಸೋ ಈ ರೀತಿ ರೈನ್ ಉಲ್ಗಾ ನೈಲ್ ಈ ಮೂರು ನದಿಗಳನ್ನು ನಾವು ಒಳನಾಡಿನ ಜಲಸಾರಿಗೆ ಒಳಗೆ ಎಲ್ಲೆಲ್ಲಿ ಈ ನದಿಗಳ ಇದು ವಿಶೇಷತೆ ಇದೆ ಅಂತ ನಾವು ಡಿಸ್ಕಷನ್ ಮಾಡಿದೆವೆ ಸೋ ಹಾಗಾದ್ರೆ ನಾನು ಹೇಳಿದೆ ರೈನ್ ನದಿ ಒಳನಾಡಿನ ಜಲಸಾರಿಗೆ ಒಳಗೆ ಇದು ಬಹಳಷ್ಟು ಬಿಜಿಯೆಸ್ಟ್ ಅಂತ ಹೇಳಿದೆ ನಂಬರ್ 1 ಬಿಜಿಯೆಸ್ಟ್ ಅಂದ್ರೆ ದಟ್ಟನೆಯದು ಎರಡನೇದು ಉಲ್ಗಾ ಅಂತ ಹೇಳಿದೆ ಮೂರನೇದು ನೈಲ್ ನದಿ ಅಂತ ಹೇಳಿದೆ ಸೋ ಬಿಜಿಯೆಸ್ಟ್ ಅಂದ್ರೆ ಏನು ಕೆಲವರಿಗೆ ಕನ್ಫ್ಯೂಸ್ ಆಗಬಹುದು ಬಿಜಿಯೆಸ್ಟ್ ಅಂದ್ರೆ ಅದರ ಮೀನಿಂಗ್ ಏನಾಗುತ್ತೆ ಈಗ ಒಂದು ನದಿ ಇರುತ್ತೆ ಸ್ನೇಹಿತರೆ ಈ ರೀತಿ ನದಿ ಏನಿರುತ್ತಲ್ಲ ಇದರೊಳಗೆ ಅತಿ ಹೆಚ್ಚು ಹಡಗುಗಳು ಅಡ್ಡಾಡ್ತಿರ್ತವೆ ಏನು ಈ ಹಡಗುಗಳು ಟ್ರಾವೆಲ್ ಮಾಡ್ತಿರ್ತವೆ ಹೌದಾ ಅತಿ ಹೆಚ್ಚು ಹಡಗುಗಳು ಈ ರೋಡ್ ಮೇಲೆ ಎಷ್ಟು ವಾಹನಗಳ ದಟ್ಟಣೆ ಇರುತ್ತಲ್ಲ ಆ ರೀತಿ ಯಾವ ನದಿಗಳೊಳಗೆ ಹೆಚ್ಚು ಹಡಗುಗಳ ದಟ್ಟಣೆ ಇರುತ್ತೋ ಹೆಚ್ಚು ಹಡಗುಗಳು ಎಲ್ಲಿ ಓಡಾಡ್ತಾವೋ ಆ ನದಿಗಳಿಗೆ ನಾವು ಏನಂತ ಕರೀತೇವೆ ಅಂದ್ರೆ ಬಿಜಿಯೆಸ್ಟ್ ಅಂತ ಕರೀತೇವೆ ಈಗ ನೋಡಿ ನೀವು ಕೆಲವೊಬ್ಬರು ಸ್ಟೇಟಸ್ ಹಾಕಿರ್ತಾರೆ ವಾಟ್ಸ್ಆಪ್ ಐ ಆಮ್ ಬಿಜಿ ಹೌದಾ ಐ ಆಮ್ ಆಲ್ವೇಸ್ ಬಿಜಿ ಅನ್ನುವಂತದ್ದು ಏನಂದ್ರೆ ಕೆಲವೊಬ್ಬರು ಸ್ಟೇಟಸ್ ಹಾಕಿರ್ತಾರೆ ಏನೇನೋ ಮಾಡಿರ್ತಾರೆ ಬಿಜಿ ಮೀನ್ಸ್ ಅದವಳಿ ಏನಾಗುತ್ತಂದ್ರೆ ಅತಿ ಹೆಚ್ಚು ಹಡಗುಗಳು ಏನಾಗ್ತಿರ್ತಾವಂದ್ರೆ ಸೊ ಟ್ರಾವೆಲ್ ಮಾಡ್ತಿರ್ತಾವೆ ಈಗ ಜಗತ್ತಿನಲ್ಲಿನೇ ಅತಿ ಹೆಚ್ಚು ಹಡಗುಗಳು ಓಡಾಡುವಂತ ನದಿ ಯಾವುದಿದೆ ಅಂದ್ರೆ ಅದರವ ಓಡಾಡುವಂತ ಹಡಗುಗಳು ಯಾವ ನದಿಗಳು ಓಡಾಡ್ತಾವೆ ರೈನ್ ರೈನ್ ಆದ ನಂತರ ಯಾವುದು ಉಲ್ಗಾ ಉಲ್ಗಾ ಆದ ನಂತರ ಯಾವುದು ನೈಲ್ ಅದಕ್ಕೆ ನಾನು ಬಿಜಿಯೆಸ್ಟ್ ಅಂತ ಕರೆದಿದೆ ಬಿಜಿಯೆಸ್ಟ್ ಇಟ್ ಮೀನ್ಸ್ ದಟ್ ಸೀಪ್ಸ್ ಆರ್ ಟ್ರಾವೆಲಿಂಗ್ ಮೋರ್ ಇನ್ಸೈಡ್ ಆಫ್ ದಿ ರಿವರ್ ಇಸ್ ಕಾಲ್ಡ್ ಬಿಜಿಯೆಸ್ಟ್ ಹೌದಾ ಸೊ ಇದಕ್ಕೆ ನಾವು ದಟ್ಟನೆ ಇದು ಅಂತ ಕರಿತೇವೆ ಅಥವಾ ಬಿಜಿ ಅಂತ ಕರಿತೇವೆ ಹೌದಾ ಸೊ ಈಗ ಈ ಮೂರು ನದಿಗಳನ್ನು ನಾವು ಆಲ್ರೆಡಿ ನಾವು ಸ್ಟಡಿ ಮಾಡಿದೆವು ಸ್ನೇಹಿತರೆ ಹಾಗಾದ್ರೆ ಇವತ್ತಿನ ದಿನ ಬಹಳಷ್ಟು ವಿಶೇಷತೆ ಇರುವಂತ ದಿನ ಯಾಕಂದ್ರೆ ವಿ ದ ಜಿಯೋಗ್ರಾಫರ್ಸ್ ವಿ ವಾಂಟ್ ಟು ಡಿಸ್ಕಸ್ ಲಿಟಲ್ ಬಿಟ್ ಅಬೌಟ್ ದಟ್ ಸೊ ಇವತ್ತು ಏನಂದ್ರೆ ಯಾವ ದಿನ ಇದೆ ಇವತ್ತು ಡೇಟ್ ನೋಡ್ರಿ ಎಷ್ಟಿದೆ ಇವತ್ತು ಏಪ್ರಿಲ್ ಹೌದಾ ಸೊ ಈಗ ಇವತ್ತು ಏಪ್ರಿಲ್ ನಮಗೆ ಏನಿದೆಲ್ಲ ಈ ಏಪ್ರಿಲ್ ಎಷ್ಟಿದೆ ಇವತ್ತು ಏಪ್ರಿಲ್
ಏಪ್ರಿಲ್ 22 ಹೌದಾ ಏಪ್ರಿಲ್ 22 ಇದೆ ಸ್ನೇಹಿತರೆ ಈ ಏಪ್ರಿಲ್ 22 ಕ್ಕೆ ನಾವು ಏನು ಅಂತ ಕರೀತೇವೆ ಅಂದ್ರೆ ಅರ್ಥ ಡೇ ಅಂತ ಕರೀತೇವೆ ಹೌದಾ ಸೋ ಇದಕ್ಕೆ ನಾವು ಯಾವ ಡೇ ಅಂತ ಕರೀತೇವೆ ಅರ್ಥ ಡೇ ಈಗ ಇದನ್ನ ನಾವು ಒಂದ ಸ್ವಲ್ಪ ಡಿಸ್ಕಷನ್ ಮಾಡೋಣ ಈ ಜಲಸಾರಿಗೆ ಮುಂದೆ ಈ ಅರ್ಥ ಡೇ ಅಂತ ಅಬ್ಸರ್ವೇಷನ್ ಮಾಡ್ತೇವೆ ನಾವು ಯಾಕಂದ್ರೆ ನಿಮ್ಮ ಕ್ವೆಶ್ಚನ್ಸ್ ಕೇಳಿಬಿಡ್ತಾರೆ ಇದಕ್ಕೆ ನಾವು ಏನಂತ ಡಿಸ್ಕಷನ್ ಮಾಡ್ತೇವೆ ಅರ್ಥ ಡೇ ಅರ್ಥ ಡೇ ಈಗ ಇದು ಭೂಮಿ ಇದೆ ನಮಗೆ ಹೌದಾ ಭೂಮಿಯ ಮೇಲೆ ಎಲ್ಲಾ ಈ ನೋಡಿ ಭೂಮಿಯ ಮೇಲೆ ಏನಂದ್ರೆ ಎಲ್ಲಾ ಖಂಡಗಳು ಇದಾವೆ ನಮ್ಮ ಭೂಮಿ ಇದೆ ಹಾಗಾದ್ರೆ ಈ ಭೂಮಿಯನ್ನು ನಾವು ಬಹಳಷ್ಟು ಚೆನ್ನಾಗಿ ಕಾಪಾಡಬೇಕಾಗುತ್ತೆ ಸ್ನೇಹಿತರೆ ಇದನ್ನ ನಾವು ಕಾಪಾಡಿದೀವಿ ಅಂದ್ರೆ ಅದು ನಮ್ಮ ಕಾಪಾಡುತ್ತೆ ಹಾಗಾಗಿ ನಾವು ಏನು ಮಾಡ್ತಾ ಇದ್ದೇವೆ ಅಂದ್ರೆ ಸೋ ಈ ಭೂಮಿಯ ಒಂದು ನೆನಪಿನಗೋಸ್ಕರ ಇದನ್ನ ಒಂದು ಸಂರಕ್ಷಣೆ ಮಾಡೋಗೋಸ್ಕರ ನಾವು ಏಪ್ರಿಲ್ 2 ರಂದು ಸಾರಿ ಏಪ್ರಿಲ್ 22 ರಂದು ಸೋ ಏಪ್ರಿಲ್ 22 ರಂದು ಪ್ರತಿ ವರ್ಷ ನಾವು ಅರ್ಥ ಡೇ ಅಂತ ಮಾಡ್ತೇವೆ ಯಾವ ಡೇ ಅಂತ ಮಾಡ್ತೇವೆ ಅರ್ಥ ಹೌದಾ ಈ ಅರ್ಥ ಡೇ ಅಂತ ಮಾಡ್ತೇವೆ ಸ್ನೇಹಿತರೆ ಅರ್ಥ ಡೇ ಅಂದ್ರೆ ಭೂ ದಿನ ಅಂತ ಮಾಡ್ತೇವೆ ನಾವು ಯಾವ ದಿನ ಭೂ ದಿನ ಸೋ ಈ ಅರ್ಥ ಡೇ ನಾವು ಯಾವಾಗಿಂದ ಇದು ಸ್ಟಾರ್ಟ್ ಆಗಿದೆ ಅಂದ್ರೆ ಇದನ್ನ ನಾವು ಸೆಲೆಬ್ರೇಷನ್ ಮಾಡ್ಕೊತ ಬರಾಕತ್ತಿದ್ದು 1990 ರಿಂದ ಇದನ್ನ ಏನಂದ್ರೆ ಸೆಲೆಬ್ರೇಷನ್ ಮಾಡ್ಕೊತ ಬರಾತಿದ್ದೇವೆ ಸ್ನೇಹಿತರೆ ಅರ್ಥ ಡೇ ಅಂತ ಸೋ ಯಾಕೆ ಇದನ್ನ ನಾವು ಅರ್ಥ ಡೇ ಇದು ಮೊದಲ ಬರೆ ಯುಎಸ್ಎ ದೇಶ ಮಾಡ್ಕೊತ ಬರ್ತಿತ್ತು ಯಾವ ದೇಶ ಯುಎಸ್ಎ ಯುಎಸ್ಎದವರು ಇದನ್ನ ಮಾತ್ರ ಮಾಡ್ಕೊತ ಬರ್ತಿದ್ರು ಮೊದಲ ಈಗ ಏನಂದ್ರೆ ಎಲ್ಲಾ ದೇಶಗಳು ಇದು ಯುವೆನೋದ ಯುವೆನೋದ ಈ ಯುವೆನೋ ಏನಿದೆಲ್ಲ ಯು ಎನ್ ಓ ಇನ್ವೈಟೆಡ್ ನೇಷನ್ ಆರ್ಗನೈಸೇಷನ್ ಇದರ 193 ಸದಸ್ಯ ರಾಷ್ಟ್ರಗಳು ಇದಾವೆ ಆ ಎಲ್ಲಾ ದೇಶಗಳನ್ನು ಕೂಡ ಈ ಅರ್ಥ ಡೇ ಏನಂದ್ರೆ ಅಬ್ಸರ್ವೇಷನ್ ಮಾಡ್ತಾವೆ ಅಂದ್ರೆ ಸೆಲೆಬ್ರೇಷನ್ ಮಾಡ್ತಾವೆ ಸೋ ಹಾಗಾದ್ರೆ ಈ ಅರ್ಥ ಡೇ ಯಾಕೆ ಮಾಡಬೇಕು ನಾವು ಸೋ ಇದಕ್ಕೆ ಯಾಕೆ ಇದು ಇದಕ್ಕೆ ಯಾಕೆ ಇಂಪಾರ್ಟೆನ್ಸ್ ಕೊಡಬೇಕು ಯಾಕಂದ್ರೆ ಇವತ್ತಿನ ದಿನ ನಾವು ಅಳಿವಿನಂಚಿನಲ್ಲಿ ಇದ್ದೇವೆ ಸ್ನೇಹಿತರೆ ಯಾಕಂದ್ರೆ ಭೂಮಿಯ ಮೇಲೆ ಇರುವಂತ ಸಸ್ಯ ವರ್ಗಗಳು ಪ್ರಾಣಿ ವರ್ಗಗಳು ಏನಂದ್ರೆ ನಶಿಸಿ ಹೋಗ್ತಾ ಇದ್ದಾವೆ ಹೌದಾ ಯಾಕಂದ್ರೆ ಸೋ ಸಮಯ ಬಿಟ್ಟು ಸಮಯ ಮಳೆ ಆಗುತ್ತೆ ಯಾವಾಗ ಬೇಕಾದಲ್ಲಿ ಮಳೆ ಆಗುತ್ತೆ ಯಾವಾಗ ಬೇಕಾದಾಗ ಉಷ್ಣಾಂಶ ಹೆಚ್ಚಾಗಿರುತ್ತೆ ಯಾವಾಗ ಬೇಕಾದಾಗ ಚಳಿ ಆಗಿರುತ್ತೆ ಸೊ ಈ ರೀತಿ ಮೊದಲು ಇದ್ದಿದ್ದಿಲ್ಲ ಮೊದಲು ಹೆಂಗಿತ್ತಂದ್ರೆ ಪೂರ್ವಜರಿಗೆ ಕೇಳ್ರಿ ನೀವು ನಿಮ್ಮ ಮನೆಯಾಗ ಯಾರಾದ್ರು ಹಿರಿಯರಿದ್ರೆ ಅವ್ರಿಗೆ ಕೇಳ್ರಿ ಸೊ ಹಿಂದಿನ ದಿನಗಳಲ್ಲಿ ಕರೆಕ್ಟ್ ಟೈಮ್ ಟು ಟೈಮ್ ಮಳೆ ಆಗ್ತಿತ್ತು ಯಾವ ಸಮಯದಲ್ಲಿ ಇತ್ತಂದ್ರೆ ಅದೇ ಸಮಯದಲ್ಲಿ ಮಳೆ ಜೂನ್ ಅಂದ್ರೆ ಜೂನ್ ಇಂದ ಆಮೇಲೆ ಬೇಸಿಗೆ ಇದ್ದಾಗ ಬೇಸಿಗೆನೆ ಆಮೇಲೆ ಚಳಿಗಾಲ ಇದ್ದಾಗ ಚಳಿಗಾಲ ಅವಾಗ ವೇರಿಯೇಷನ್ ಆಗ್ತಿದ್ದಿಲ್ಲ ಈಗ ಬೇಸಿಗೆ ಇದು ಬೇಸಿಗೆ ಇದೆಯೋ ಮಳೆಗಾಲ ಇದೆಯೋ ನಮಗಂತ ಧಾರವಾಡದಲ್ಲಿ ಕನ್ಫ್ಯೂಸ್ ಆಗ್ತಾ ಇದೆ ಯಾಕಂದ್ರೆ ಪ್ರತಿ ದಿನ ಸೊ ನಾವು ಇಲ್ಲಿ ಮೂರು ಸೀಸನ್ಗಳು ನೋಡಾಕ್ತೇವೆ ಧಾರವಾಡ ಏನ್ ನೋಡಾಕ್ತೇವೆ ಅಂದ್ರೆ ಮಾರ್ನಿಂಗ್ ಚಳಿ ಇರ್ತೈತಿ ಮಧ್ಯಾಹ್ನ ಬಿಸಿಲು ಇರ್ತೈತಿ ಸಾಯಂಕಾಲ ಮಳೆ ಇರ್ತೈತಿ ಅಂದ್ರೆ ಇದು ಬೇಸಿಗೆ ಒಳಗೆ ಈ ರೀತಿ ಆಗ್ತಾ ಇದೆ ಅಂದ್ರೆ ವೈ ದೀಸ್ ಥಿಂಗ್ಸ್ ಇಸ್ ಆಕರಿಂಗ್ ಯಾಕೆ ಈ ರೀತಿ ಆಗ್ತಾ ಇದೆ ಬಿಕಾಸ್ ಆಫ್ ವಿ ಆರ್ ಡೂಯಿಂಗ್ ಮೋರ್ ಡಿಫಾರೆಸ್ಟೇಷನ್ ಹೌದಾ ಸೊ ಫಾರ್ ಎಕ್ಸಾಂಪಲ್ ಈಗ ನಮ್ಮ ಭಾರತ ದೇಶದಲ್ಲಿ ಇರುವಂತಹ ಈ ಪಶ್ಚಿಮ ಘಟ್ಟಗಳು ಏನಿದ್ದು ಇಲ್ಲಿ ಈಗ ಈ ಪಶ್ಚಿಮ ಘಟ್ಟಗಳು ಭಾರತ ದೇಶದಲ್ಲಿ ಇರುವಂತ ಪಶ್ಚಿಮ ಘಟ್ಟಗಳು ಸ್ನೇಹಿತರೆ ಅವು ನಮಗೆ 70% ಇದ್ದು ಅವು ಮೊದಲ ಸೊ ಇವು ಈಗ 70% ಯಾವಾಗ ಅಂದ್ರೆ ನಮಗೆ 1980 ಸಮಯದಲ್ಲಿಯೂ ಏನಂದ್ರೆ 70% ವರೆಗೆ ಇದ್ದು ಈಗ ಸದ್ಯಕ್ಕೆ 2018 ಬಂದ್ರೆ ಅಂದ್ರೆ ನಾವು ಇದು ನಮಗೆ 48% ತನ ಉಳಿದಿದೆ ಅಂದ್ರೆ ಸೊ ಯಾವ ರೀತಿ ನಾವು ಭೂಮಿಯ ಮೇಲೆ ನಮ್ಮ ಫಾರ್ ಎಕ್ಸಾಂಪಲ್ ನಮ್ಮ ಇಂಡಿಯಾದಲ್ಲಿ ಮಾತ್ರ ಹೇಳಿದೆ ನಾನು ಈ ರೀತಿ ಎಲ್ಲ ದೇಶಗಳೊಳಗೂ ಸೊ ಸಸ್ಯ ವರ್ಗಗಳು ಪ್ರಾಣಿ ವರ್ಗಗಳು ನಶಿಸಿ ಹೋಗ್ತಾ ಇದ್ದಾವೆ ಹಾಗಾಗಿ ಈ ಅರ್ಥ ಡೇ ಏನಾಗಿದೆ ಅಂದ್ರೆ ನಮಗೆ ಇವತ್ತು ಅಟ್ಲೀಸ್ಟ್ ಇವತ್ತಾದರೂ ಭೂಮಿಯ ಬಗ್ಗೆ ಕಾಳಜಿ ವಹಿಸುವಂತ ಒಂದು ಸ್ಥಿತಿ ಆಗಲಿ ಅಥವಾ ಒಂದು ಪರಿಸ್ಥಿತಿಯು ನಿರ್ಮಾಣವಾಗಲಿ ಎಲ್ಲರಿಗೂ ಗೊತ್ತಾಗಲಿ ಅನ್ನುವಂತ ಉದ್ದೇಶದಿಂದ ಇವತ್ತು ಮಾತ್ರ ಏನಂದ್ರೆ ಅರ್ಥ ಡೇ ಅಂತ ಮಾಡ್ತೇವೆ ನಾವು ಹೌದಾ ಸೊ ಈ ಭೂದಿನ ಈ ಭೂದಿನ ಮಾಡುವ ಸಂಬಂಧ ನಾವು ಏನ್ ಮಾಡ್ತೇವೆ ಅಂದ್ರೆ ಕೆಲವೊಂದ್ ಸರ್ತೆ ಸೊ ಹಾಫ್ ಎನ್ ಅವರ್ ಕರೆಂಟ್ ಅನ್ನು ಏನ್ ಮಾಡ್ತಾರಂದ್ರ ಆಫ್ ಮಾಡ್ತಾರೆ ಸ್ನೇಹಿತರೆ ಜಗತ್ತಿನ ತುಂಬಾ ಹೌದಾ ಅರ್ಥ ಡೇ ಸೆಲೆಬ್ರೇಷನ್ ಮಾಡೋ ಸಂಬಂಧ ಜಗತ್ತಿನ ತುಂಬಾ ಒಂದು ಹಾಫ್ ಎನ್ ಅವರ್ ಕರೆಂಟ್ ಆಫ್ ಮಾಡ್ತಾರೆ ಕರೆಂಟ್ ಆಫ್ ಮಾಡಿದೆ ಒಂದು ಬರೀ ಹಾಫ್ ಎನ್ ಅವರ್ ನಾವು ಒಂದು ಸೊ ಕರೆಂಟ್ ಅನ್ನು ಆಫ್ ಮಾಡಿದೇವು ಅಂದ್ರ ಕರೆಂಟಕ್ಕ ಮತ್ತು ಭೂಮಿಗೆ ಏನ್ ಸಂಬಂಧ ಯಾಕಂದ್ರೆ ಹಾಫ್ ಎನ್ ಅವರ್ ನಾವು ಕರೆಂಟ್ ಆಫ್ ಮಾಡಿದೇವು ಅಂದ್ರೆ ಎಷ್ಟೋಕನು ಪರಿಸರವನ್ನು ನಾವು ಉಳಿಸಬಹುದು ಯಾಕೆ ಸೊ ವಿದ್ಯುತ್ ನಾವು ಎದರಿಂದ ಉತ್ಪಾದನೆ ಮಾಡ್ತೇವೆ ಕಲ್ಲಿದ್ದಲಿಂದ ಜಾಸ್ತಿ ಪ್ರಮಾಣದಲ್ಲಿ
ಆ ಕಲ್ಲಿದ್ದಲು ಎಲ್ಲಿದಿಂದ ತೆಗಿತೇವೆ ಸೋ ಭೂಮಿಯ ಅಂತರಾಳದಿಂದ ಹೌದಾ ಆ ಭೂಮಿಯ ಅಂತರಾಳದಲ್ಲಿ ಆ ಕಲ್ಲಿದ್ದಲುಗಳು ಎಲ್ಲಿರ್ತಾವಲ್ಲ ಅಲ್ಲೆಲ್ಲ ಫಾರೆಸ್ಟ್ ಇರುತ್ತೆ ಅದನ್ನೆಲ್ಲ ಕಡಿದು ನಾವು ಅದನ್ನ ತೆಗಿಬೇಕಾಗುತ್ತೆ ಸೋ ಅದನ್ನೇ ನಾವು ಬರೀ ಹಾಫ್ ಅನ್ ಅವರ್ ಆಫ್ ಮಾಡಿದ್ವಿ ಅಂದ್ರೆ ಎಷ್ಟೋಕನ್ನ ನಾವು ಉಳಿಸಬಹುದು ಹಾಗಾಗಿ ಇಲ್ಲಿ ಏನು ಮಾಡ್ತಾರೆ ಅಂದ್ರೆ ಅಂದ್ರೆ ಹಾಫ್ ಅನ್ ಅವರ್ ಕರೆಂಟ್ ಅನ್ನು ಆಫ್ ಮಾಡ್ತಾರೆ ಸ್ನೇಹಿತರೆ ಅದಕ್ಕೆ ಈ ವರ್ಷದ ಇದರ ಅರ್ಥ ಡೇದು ಥೀಮ್ ಏನು ಇರಬಹುದು ಘೋಷ ವಾಕ್ಯ ಅಂತಿರಲ್ಲ ನೀವು ಥೀಮ್ ಥೀಮ್ ಏನಂದ್ರೆ ಅಂದ್ರೆ ಇನ್ವೆಸ್ಟ್ ಹೌದಾ ಇನ್ವೆಸ್ಟ್ ಇನ್ವೆಸ್ಟ್ ಇನ್ ಅವರ್ ಅವರ್ ಪ್ಲಾನೆಟ್ ಹೌದಾ ಇನ್ವೆಸ್ಟ್ ಇನ್ ಅವರ್ ಪ್ಲಾನೆಟ್ ಹೌದಾ ಇನ್ವೆಸ್ಟ್ ಇನ್ ಅವರ್ ಪ್ಲಾನೆಟ್ ಅಂದ್ರೆ ಇನ್ವೆಸ್ಟ್ ಇನ್ ಅವರ್ ಪ್ಲಾನೆಟ್ ಅಂತ ಕರೀತೇವೆ ನಮ್ಮ ಗ್ರಹದಲ್ಲಿ ನಾವು ಹುಡಿಕೆ ಮಾಡೋದು ಇನ್ವೆಸ್ಟ್ ಮಾಡೋದು ಏನು ಇನ್ವೆಸ್ಟ್ ಮಾಡ್ತೀರಿ ನಮ್ಮ ಭೂಮಿಯ ಮೇಲೆ ನಮ್ಮ ಭೂಮಿ ಇದಕ್ಕೆ ಏನಂತ ಕರೀತೇವೆ ಅಂದ್ರೆ ನಾವು ದ ಮದರ್ ಡೇ ಅಂತ ಕಿಶನ್ ಕೂಡ ಕರೀತೇವೆ ನಾವು ಹೌದಾ ದ ವರ್ಲ್ಡ್ ಮದರ್ ಡೇ ಅಂತ ಕಿಶಿ ಕರೀತೇವೆ ಯಾಕೆ ದ ವರ್ಲ್ಡ್ ಮದರ್ ಡೇ ಅಂತ ಕರೀತೇವೆ ಅಂದ್ರೆ ಇದು ಭೂಮಿ ಏನಾಗಿದೆ ಅಂದ್ರೆ ಸ್ನೇಹಿತರೆ ವರ್ಲ್ಡ್ ಮದರ್ ಡೇ ಅಂತ ಕರೀಲಿಕ್ಕೆ ಭೂಮಿ ಏನು ಒಂದು ಭೂಮಿ ಭೂತಾಯಿ ಅಂತ ನಾವು ಏನು ಮಾಡ್ತೇವೆ ಅಂದ್ರೆ ಪೂಜೆ ಮಾಡ್ತೇವೆ ಹೌದಿಲ್ಲ ಭೂಮಿಗೆ ಒಂದು ತಾಯಿಯ ರೂಪಕ್ಕೆ ನಾವು ಏನು ಮಾಡ್ತೇವೆ ಅಂದ್ರೆ ಹೋಲಿಕೆ ಮಾಡ್ತೇವೆ ಭೂತಾಯಿ ಅಂತೇವೆ ಅದರಿಂದನೇ ನಮಗೆ ಎಲ್ಲಾನು ದೊರಿತೈತಿ ಹೌದಾ ಸೋ ಕೆಲವರು ಹೇಳ್ತಿರ್ತಾರೆ ಈ ಮಣ್ಣಿನಲ್ಲಿ ಏನಿದೆ ಹೌದಾ ಈ ಮಣ್ಣಿನಲ್ಲಿ ಏನಿದೆ ಏನು ಮಣ್ಣು ಅಂತ ಕೇಳಿ ಮಾತಾಡ್ತಿರ್ತಾರೆ ಯಾಕಂದ್ರೆ ಅಂದ್ರೆ ಈ ಮಣ್ಣಿನಿಂದನೇ ನಾವು ಹುಟ್ಟಿ ಬಂದಿದ್ದೇವೆ ಸ್ನೇಹಿತರೆ ಈ ಮಣ್ಣಿನ ಒಳಗಡೆನೆ ನಾವು ಹೋಗ್ತೇವೆ ಹಾಗಾದ್ರೆ ಎಲ್ಲಾ ಇರುವುದು ಎಲ್ಲಾ ಖನಿಜ ಸಂಪನ್ಮೂಲಗಳು ಇರುವುದು ಈ ಮಣ್ಣಿನಲ್ಲಿನೇ ನಾವು ಆಹಾರ ತಿನ್ನುವುದು ಈ ಮಣ್ಣಿನಿಂದನೇ ಹೌದಾ ಹಾಗಾಗಿ ನಾವು ಏನೇ ಮಾಡಿದ್ರೂ ಎಲ್ಲಿ ಎಲ್ಲಿದಿಂದ ಬರುತ್ತೆ ನಮಗೆ ಭೂಮಿಯಿಂದ ಹಾಗಾಗಿ ಇಲ್ಲಿ ಏನಾಗಿದೆ ಅಂದ್ರೆ ಸ್ನೇಹಿತರೆ ಇನ್ವೆಸ್ಟ್ ಇನ್ ಅವರ್ ಪ್ಲಾನೆಟ್ ಇನ್ವೆಸ್ಟ್ ಇನ್ ಅವರ್ ಪ್ಲಾನೆಟ್ ಅನ್ನುವಂತ ಇದು ಘೋಷ ವಾಕ್ಯ ನಿಮ್ಮ ಕ್ವೆಶ್ಚನ್ಸ್ ಕೇಳಿಬಿಡ್ತಾರೆ 2022 ರ ಭೂ ದಿನದ ಘೋಷ ವಾಕ್ಯ ಏನಾಗಿತ್ತು ಅಂತ ಕ್ವೆಶ್ಚನ್ಸ್ ಕೇಳಿಬಿಡ್ತಾರೆ ಯಾವಾಗಿತ್ತು 2022 ರ ಸೋ ಭೂ ದಿನದ ಘೋಷ ವಾಕ್ಯ ಯಾವುದು ಆಗಿತ್ತು ಅಂದಾಗ ನೀವು ಏನಂತ ಹೇಳಬೇಕಾಗುತ್ತೆ ಅಂದ್ರೆ ಇನ್ವೆಸ್ಟ್ ಇನ್ ಅವರ್ ಪ್ಲಾನೆಟ್ ಅಂತ ಹೇಳಬೇಕಾಗುತ್ತೆ ಈ ಕ್ವೆಶ್ಚನ್ಸ್ ಗಳು ರೈಸ್ ಆಗ್ತವೆ ಹೌದಾ ಹಾಗಾಗಿ ಈಗ ಇಲ್ಲಿ ನಾವು ಏನು ಇನ್ವೆಸ್ಟ್ಮೆಂಟ್ ಮಾಡಬೇಕಾಗಿದೆ ಏನು ಹೂಡಿಕೆ ಮಾಡಬೇಕಾಗಿದೆ ನಾವು ಏನು ಹೂಡಿಕೆ ಮಾಡಬೇಕಾಗಿಲ್ಲ ವಿ ವಾಂಟ್ ಟು ಡು ಅ ಫಾರೆಸ್ಟೇಷನ್ ನಾಟ್ ಡಿಫಾರೆಸ್ಟೇಷನ್ ಅ ಫಾರೆಸ್ಟೇಷನ್ ಅಂದ್ರೆ ಗಿಡ ಮರಗಳನ್ನು ನಾವು ಜಾಸ್ತಿ ಪ್ರಮಾಣದಲ್ಲಿ ಭೂಮಿಯ ಮೇಲೆ ಬೆಳೆಸಬೇಕು ಸ್ನೇಹಿತರೆ ಅ ಫಾರೆಸ್ಟೇಷನ್ ಅಂತ ಕರಿತೇವೆ ಅದಕ್ಕೆ ನಾವು ಏನಂತ ಕರಿತೇವೆ ಅ ಫಾರೆಸ್ಟೇಷನ್ ಗಿಡ ಮರಗಳನ್ನು ನಾವು ಜಾಸ್ತಿ ಪ್ರಮಾಣದಲ್ಲಿ ಬೆಳೆಸಿದೆ ಆದ್ರೆ ಭೂಮಿಯ ಒಂದು ರಕ್ಷಣೆ ಆಗುತ್ತೆ ಸಪೋಸ್ ನಾವು ಡಿಫಾರೆಸ್ಟ್ರೇಷನ್ ಮಾಡಿದ್ದೇವೆ ಅಂದ್ರೆ ಭೂಮಿ ಏನಾಗುತ್ತೆ ಅಂದ್ರೆ ನಶಿಸಿ ಹೋಗುತ್ತೆ ಹಾಗಾಗಿ ಡಿಫಾರೆಸ್ಟ್ರೇಷನ್ ಅಂದ್ರೆ ಅರಣ್ಯಗಳನ್ನು ಕಡಿಯುವುದು ಅಫಾರೆಸ್ಟ್ರೇಷನ್ ಅಂದ್ರೆ ಅರಣ್ಯವನ್ನು ಬೆಳೆಸುವುದು ಸೊ ಈಗ ಈ ರೀತಿ ಭೂಮಿಯ ಒಂದು ಪ್ರೊಟೆಕ್ಟ್ ಆಗಬೇಕು ಪ್ರತಿಯೊಬ್ಬರು ಈ ಭೂಮಿಯ ಬಗ್ಗೆ ಏನಂದ್ರೆ ಕಾಳಜಿ ವಹಿಸಬೇಕು ಸೊ ನಾವು ಯಾವ ರೀತಿ ಪ್ಲಾಸ್ಟಿಕ್ ಆಯ್ತು ಏನ್ ಬೇಕಾದೈತು ಹ್ಯಾಂಗ್ ಬೇಕಾದಲ್ಲಿ ನಮ್ಮ ಭೂಮಿಯ ಮೇಲೆ ಎಲ್ಲಿ ಬೇಕಾದಲ್ಲಿ ನಾವು ಒಗೆದು ಬಿಡ್ತೇವೆ ಹೌದಾ ಸೊ ಅದಕ್ಕೆ ಈ ಭೂಮಿಯನ್ನು ನಾವು ಏನ್ ಮಾಡಬೇಕಾಗಿದೆ ಅಂದ್ರೆ ಕ್ಲೀನ್ ಆಗಿ ಇಡಬೇಕಾಗಿದೆ ಸ್ನೇಹಿತರೆ ಒಬ್ಬರೇ ಸೊ ಒಬ್ಬರೇ ಮಾಡುವುದರಿಂದ ಆಗುವುದಿಲ್ಲ ಪ್ರತಿಯೊಂದು ಬಾಟಮ್ ಪ್ರತಿಯೊಂದು ಮನೆ ಮನೆಯಿಂದನು ಪ್ರತಿಯೊಬ್ಬ ವ್ಯಕ್ತಿಯಿಂದನು ಕೂಡ ಇದು ಸ್ಟಾರ್ಟ್ ಆಗಬೇಕು ಯಾಕಂದ್ರೆ ಅಂದ್ರೆ ನಾವು ಕಾಳಜಿ ವಹಿಸಬೇಕು ನಮ್ಮ ತಾಯಿ ಬಗ್ಗೆ ನಾವು ಎಷ್ಟು ಕಾಳಜಿ ವಹಿಸ್ತೇವೋ ಅಷ್ಟೇ ಪ್ರಮಾಣದಲ್ಲಿ ನಮ್ಮ ಭೂಮಿ ತಾಯಿ ಬಗ್ಗೆನೂ ನಾವು ಕಾಳಜಿ ವಹಿಸಲೇಬೇಕು ಯಾಕಂದ್ರೆ ಅಂದ್ರೆ ಅದನ್ನು ನಾವು ಸೊ ಕಾಪಾಡಿದೇವು ಅಂದ್ರೆ ಅದು ನಮಗೆ ಬಹಳಷ್ಟು ದಿನದವರೆಗೆ ಆ ಭೂಮಿ ತಾಯಿಯು ಕೂಡ ನಮಗೆ ಕಾಪಾಡುತ್ತೆ ಅದಕ್ಕೆ ನೀವು ಇನ್ವೆಸ್ಟ್ ಇನ್ ಅವರ್ ಪ್ಲಾನೆಟ್ ಅಂತ ಕರೆದಿದ್ದಾರೆ ಅಂದ್ರೆ ಏನು ಇನ್ವೆಸ್ಟ್ಮೆಂಟ್ ಮಾಡಬೇಕು ನಾವು ಭೂಮಿಯಲ್ಲಿ ಏನು ಇನ್ವೆಸ್ಟ್ಮೆಂಟ್ ಮಾಡಬೇಕಾಗಿಲ್ಲ ಅಫಾರೆಸ್ಟೇಷನ್ ಮಾಡಬೇಕಾಗಿದೆ ಗಿಡ ಮರಗಳನ್ನು ಬೆಳೆಸಬೇಕಾಗಿದೆ ಭೂಮಿಯ ಮೇಲೆ ಇರುವಂತಹ ಈ ಮಾಲಿನ್ಯತೆಗಳನ್ನು ನಾವು ಏನ್ ಮಾಡಬೇಕಾಗಿದೆ ಅಂದ್ರೆ ಕಡಿಮೆ ಮಾಡಬೇಕಾಗಿದೆ ಸ್ನೇಹಿತರೆ ಇದ್ರ ಮಾಡಿದೇವು ಅಂದ್ರೆ ನಾವು ಈ ಭೂಮಿಯನ್ನು ನಾವು ರಕ್ಷಣೆ ಮಾಡಬಹುದು ಹಾಗಾಗಿ ಇವತ್ತಿನ ಡೇ ಏನಿದೆಯಲ್ಲ ಒಂದ್ ಸ್ವಲ್ಪ ಪೇಪರ್ ನ್ಯಾಗ ಕೊಟ್ಟಿರ್ತಾರೆ ಮ್ಯಾಗಜಿನ್ ನ್ಯಾಗ ಕೊಟ್ಟಿರ್ತಾರೆ ಇದರ ಹಿನ್ನೆಲೆ ನೋಡ್ಕೊಳ್ಳಿ ಯಾಕೆ ಇದನ್ನ ನಾವು ಆಚರಣೆ ಮಾಡ್ತೇವೆ ಸೊ ಇದರ ವಿಶೇಷತೆ ಏನು ಅದ್ ನೀವು ಇದನ್ನ ಒಂದ್ ಸ್ವಲ್ಪ ಅಬ್ಸರ್ವೇಷನ್ ಮಾಡ್ಬೇಕು ನಿಮ್ಮ ಕ್ವಶನ್ಸ್ ಕೇಳಿಬಿಡ್ತಾರೆ ಲಾಸ್ಟ್ ಟೈಮ್ RSI ಎಕ್ಸಾಮ್ ದಲ್ಲಿ ನಾನು ನೋಡಿದೆ RSI ಎಕ್ಸಾಮ್ ದಲ್ಲಿ ಏನ್ ಕ್ವಶನ್ಸ್ ಕೇಳಿದಾರೆ ಅಂದ್ರೆ RSI ರಿಸರ್ವ್ ಸಬ್ ಇನ್ಸ್ಪೆಕ್ಟರ್ ಎಕ್ಸಾಮ್ ದಲ್ಲಿ ಯಾವಾಗ ಭೂ ದಿನವನ್ನು ಆಚರಿಸಲಾಗುತ್ತದೆ ಅವ್ರು ಏನ್ ಕೊಡ್ತಾರೆ ಅಂದ್ರೆ ಯಾವಾಗ ಭೂ ದಿನವನ್ನು ಆಚರಿಸಲಾಗುತ್ತದೆ ಅಂತ ಕೇಳಿದಾಗ ಆಪ್ಷನ್ ಎ ಅಂತ ಕೊಡ್ತಾರೆ ಮಾರ್ಚ್ ಹೌದಾ ಮಾರ್ಚ್ 22 ಮಾರ್ಚ್ 22 ಆಪ್ಷನ್ ಬಿ ಜನವರಿ ಅಂದ್ರೆ ಜಾನ್ ಜನವರಿ 22 ಜನವರಿ ಜಾನ್ ಅಂತ ಬರ್ದೀನಿ ಜನವರಿ ಆಮೇಲೆ ನೆಕ್ಸ್ಟ್
ಇಲ್ಲಿ ಏನು ಮಾಡ್ತಾರೆ ಅಂದ್ರೆ ಸ್ನೇಹಿತರೆ ಅವರು ಸಿ ಆಪ್ಷನ್ಸ್ ಕೊಡ್ತಾರೆ ಯಾವುದು ಸಿ ಸಿ ಏನು ಮಾಡ್ತಾರೆ ಅಂದ್ರೆ ಏಪ್ರಿಲ್ ಹೌದಾ ಏಪ್ರಿಲ್ ಏಪ್ರಿಲ್ 22 ನೆಕ್ಸ್ಟ್ ಡಿ ಕೊಡ್ತಾರೆ ಡಿಸೆಂಬರ್ ಹೌದಾ ಡಿಸೆಂಬರ್ 22 ಸೋ ಈ ರೀತಿ ಎಲ್ಲಾ ಮಂತ್ ನಾಗ 22 22 ಹಾಕಿದ್ರೆ ಅಂದ್ರೆ ನಮ್ಮ ಗತಿ ಏನು ವಿಥೌಟ್ ನೋವಿಂಗ್ ದಟ್ ಹೌ ಯು ವಾಂಟ್ ಟು ಆನ್ಸರ್ ಸೋ ಈಗ ಹಿಂಗ್ ಕ್ವೆಶ್ಚನ್ಸ್ ಕೇಳ್ಬಿಡ್ತಾರೆ ಯಾವಾಗ ಭೂ ದಿನವನ್ನು ಆಚರಿಸಲಾಗುತ್ತದೆ ಮಾರ್ಚ್ 22 ಜನವರಿ 22 ಏಪ್ರಿಲ್ 22 ಡಿಸೆಂಬರ್ 22 ಇದೇ ರೀತಿ ಕ್ವೆಶ್ಚನ್ಸ್ ಗಳು ಫ್ರೇಮ್ ವರ್ಕ್ ಆಗೋದು ಸ್ನೇಹಿತರೆ ಯಾಕಂದ್ರೆ ಅಂದ್ರೆ ಸೋ ನಮ್ಮ ಅನುಭವದಿಂದ ನಾನು ಹೇಳ್ತಾ ಇದೀನಿ ಸೋ ಈ ರೀತಿ ಕ್ವೆಶ್ಚನ್ಸ್ ಗಳು ಫ್ರೇಮ್ ವರ್ಕ್ ಆಗೋದರಿಂದ ಇವುಗಳನ್ನು ನಾವು ಏನು ಮಾಡಬೇಕಾಗುತ್ತೆ ಅಂದ್ರೆ ಸ್ವಲ್ಪ ನೆನಪಿಟ್ಕೋಬೇಕಾಗುತ್ತೆ ಈಗ ಇದರ ಮೇಲೆ ನಿಮಗೆ ಕ್ವೆಶ್ಚನ್ಸ್ ಕೇಳಿದ್ರೆ ಅಂದ್ರೆ ನೀವು ಯಾವಾಗ ಬೇಕಾದಾಗ ಆನ್ಸರ್ ಮಾಡಿಬಿಡ್ತೀರಿ ಸೋ ಅವಾಗ ಏನು ಹೇಳ್ತೀರಿ ನೀವು ಏಪ್ರಿಲ್ 22 ಅಂತ ಕಣ್ಣ ಮುಚ್ಚಿ ನಿಮ್ಮ ಏನಂದ್ರೆ ಕೈಗಳು ಕೀ ಆನ್ಸರ್ ಮೇಲೆ ಹೋಗ್ತಿರ್ತವೆ ಹೌದಾ ಈ ಕೀ ಆನ್ಸರ್ ಮೇಲೆ ಹೋಗ್ತಾ ಅಂದ್ರೆ ಇವುಗಳನ್ನು ನಾವು ಏನು ಮಾಡಬೇಕಾಗುತ್ತೆ ಅಂದ್ರೆ ಚೆನ್ನಾಗಿ ಈ ಕಾನ್ಸೆಪ್ಟ್ ಗಳು ಏನೇನು ಇದಾವೆ ಅಂತ ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ ಸೋ ಕೆಲವೊಂದು ಸರ್ತಿ ಅವರು ಕ್ವೆಶ್ಚನ್ಸ್ ಏನು ಕೇಳಬಹುದು 2022ನೇ ಸೋ ಭೂ ದಿನದ ಘೋಷವಾಕ್ಯ ಯಾವುದಾಗಿದೆ ವಿಚ್ ಇಸ್ ದ ಥೀಮ್ ಥೀಮ್ ಅಂತ ಕೇಳಿದಾಗ ನಾವು ಏನು ಮಾಡಬೇಕಾಗುತ್ತೆ ಸೋ ಅದನ್ನ ಸೋ ಇನ್ವೆಸ್ಟ್ ಏನು ಇನ್ವೆಸ್ಟ್ ಇನ್ವೆಸ್ಟ್ ಇನ್ ಅವರ್ ಅವರ್ ಪ್ಲಾನೆಟ್ ಹೌದಾ ಈ ರೀತಿ ಇದನ್ನ ನಾವು ನೆನಪಿಟ್ಕೋಬೇಕಾಗುತ್ತೆ ಇನ್ವೆಸ್ಟ್ ಇನ್ ಅವರ್ ಪ್ಲಾನೆಟ್ ಇಷ್ಟು ನೀವು ನೆನಪಿಟ್ಕೊಂಡ್ರೆ ಅಂದ್ರೆ ಈ ಭೂಮಿಯ ಬಗ್ಗೆ ನಾವು ಏನಂದ್ರೆ ಒಂದ್ ಸ್ವಲ್ಪ ತಿಳ್ಕೊಂಡಂಗಾಯ್ತು ಸ್ನೇಹಿತರೆ ಯಾಕಂದ್ರೆ ಅಂದ್ರೆ ಇದು ಇಂಪಾರ್ಟೆಂಟ್ ಆಗುತ್ತೆ ಹಾಗಾಗಿ ಇವತ್ತಿನ ದಿನ ಏನಿದೆಲ್ಲ ನೀವು ಪ್ರತಿಯೊಬ್ಬರಿಗೂ ಗೊತ್ತಾಗಲಿ ಸೋ ಜಿಯೋಗ್ರಫಿಕ್ ರಿಲೇಟೆಡ್ ಇರುವಂತ ದಿನ ಹೌದಾ ಯಾಕಂದ್ರೆ ಅಂದ್ರೆ ನಾವೇ ಇದನ್ನ ವಿ ದ ಜಿಯೋಗ್ರಫರ್ಸ್ ವಿ ವಾಂಟ್ ಟು ಪ್ರೊಟೆಕ್ಟ್ ದಿಸ್ ಅರ್ತ್ ನಾಟ್ ಓನ್ಲಿ ಜಿಯೋಗ್ರಫರ್ಸ್ ವಿ ಶುಡ್ ಆಲ್ ಹೌದಾ ದಿಸ್ ಇಸ್ ಅವರ್ ಫಂಡಮೆಂಟಲ್ ಡ್ಯೂಟಿ ಹೌದಾ ಇದು ನಮ್ಮ ಒಂದು ಮೂಲಭೂತ ಕರ್ತವ್ಯ ನಾವು ಇದನ್ನ ಸಂರಕ್ಷಣೆ ಮಾಡಲೇಬೇಕಾಗತ್ತೆ ಸೊ ಅದಕ್ಕೆ ನೀವು ಕೂಡ ಪ್ರತಿಯೊಬ್ಬರು ಇದರಲ್ಲಿ ಒಂದ್ಸ ಪಾರ್ಟಿಪೇಟ್ ನೋಡ್ರಿ ಈಗ ಇದರೊಳಗೆ ನೀವು ಭಾಗವಹಿಸಿದೆ ಆದರೆ ನಿಮಗೆ ಏನಾಗತ್ತೆ ಅಂದ್ರೆ ಅನುಕೂಲ ಆಗತ್ತೆ ನಿಮ್ ಕೈಲಿ ಎಷ್ಟಾಗತ್ತೆ ಅಷ್ಟು ಪ್ರೊಟೆಕ್ಟ್ ಮಾಡಿ ಅರ್ಥ ಬಗ್ಗೆ ಹಾಗಾಗಿ ಎಷ್ಟು ಈ ಭೂ ದಿನದ ಬಗ್ಗೆ ನಾವು ನೋಡಿದ್ದೇವೆ ನೆಕ್ಸ್ಟ್ ನಮ್ಮ ಟಾಪಿಕ್ ಕಡೆ ಬರೋಣ ಸ್ನೇಹಿತರೆ ನಾನು ಒಳನಾಡಿನ ಜಲಸಾರಿಗೆ ಒಳಗೆ ರೈನ್ ಉಲ್ಗಾ ನೈನ್ ಇದರ ಬಗ್ಗೆ ಹೇಳಿದೆ ಈ ಉಳಿದಂತ ನದಿಗಳನ್ನು ನಾವು ಎಲ್ಲೆಲ್ಲಿದ್ದಾವೆ ಅವುಗಳಲ್ಲಿ ಯಾವ ರೀತಿ ಸೋ ಈ ಒಳನಾಡಿನ ಜಲಸಾರಿಗೆ ಇದೆ ಅಂತ ನಾವು ನೋಡ್ಬೇಕಾಗತ್ತೆ ನೆಕ್ಸ್ಟ್ ನದಿಗಳನ್ನು ನಾವು ಒಂದ್ ಸ್ವಲ್ಪ ಡಿಸ್ಕಶನ್ ಮಾಡೋಣ ಆ ನೆಕ್ಸ್ಟ್ ನದಿಗಳನ್ನು ನಾವು ಡಿಸ್ಕಶನ್ ಮಾಡ್ಬೇಕಂದ್ರೆ ಮತ್ತೆ ಒಂದ್ ಸ್ವಲ್ಪ ಏನ್ ಮಾಡ್ಬೇಕಾಗತ್ತೆ ಅಂದ್ರೆ ಮ್ಯಾಪ್ ತೆಗಿಬೇಕಾಗತ್ತೆ ನೀವು ಕೂಡ ಮ್ಯಾಪ್ ಅನ್ನು ತೆಗೆದುಕೊಳ್ಳಿ ಹೌದಾ ಈಗ ಇಲ್ಲಿ ನೋಡಿ ಸ್ನೇಹಿತರೆ ಈ ಭಾಗದಲ್ಲಿ ನಮಗೆ ಮತ್ತೆ ಉತ್ತರ ಅಮೆರಿಕಾ ಇದೆ ಯಾವ ಅಮೆರಿಕಾ ಇದೆ ಉತ್ತರ ಅಮೆರಿಕಾ ಹೌದಾ ಈ ರೀತಿ ಉತ್ತರ ಅಮೆರಿಕಾ ಬರೀ ಒಳನಾಡಿನ ಜಲಸಾರಿಗೆ ಮಾತ್ರ ನೀವು ನೆನ್ಪಿಟ್ಕೊಳ್ಳದೆ ಆ ನದಿಗಳನ್ನು ಕೂಡ ನೆನ್ಪಿಟ್ಕೊಳ್ಳಿ ಯಾಕಂದ್ರೆ ಬಹಳಷ್ಟು ಇಂಪಾರ್ಟೆಂಟ್ ಆಗತ್ತೆ ಸ್ನೇಹಿತರೆ ನಿನ್ನೆ ನನಗೆ ಮೂರ್ನಾಲ್ಕು ಜನ ಮೆಸೇಜ್ ಹಾಕಿದ್ರು ಸರ್ ಅವ್ರು ಬರೀ ಮೆಸೇಜ್ ಹಾಕ್ತಾರೆ ಸರ್ ಕ್ಲಾಸ್ ಈಸ್ ಸೂಪರ್ ಹೌದಾ ಸರ್ ಬಹಳಷ್ಟು ಬೆಂಕಿ ಆಗಿತ್ರಿ ಕ್ಲಾಸ್ ಅರೇ ಆ ಬೆಂಕಿ ಬಿಡ್ರಿ ನೀವು ಎಷ್ಟ್ರ ಮಟ್ಟಿಗೆ ಬೆಂಕಿ ತಿಳ್ಕೊಂಡಿರಿ ಹೌದಾ ದಟ್ ಈಸ್ ದ ಇಂಪಾರ್ಟೆಂಟ್ ಸೊ ನೀವು ನನಗ ಮೆಸೇಜ್ ಹಾಕಿ ಉಬ್ಸೋದು ಮುಖಾಂತರ ಅದು ಇಂಪಾರ್ಟೆಂಟ್ ಆಗಂಗಿಲ್ಲ ವೆನ್ ಯು ಪೀಪಲ್ ಗೆಟ್ ಜಾಬ್ ಆರ್ ಯುಟಿಲೈಸಿಂಗ್ ವಾಟ್ ವಿ ಆರ್ ಸೇಯಿಂಗ್ ಹಿಯರ್ ನಾವು ಹೇಳಿದ ವಿಷಯಗಳನ್ನು ನೀವು ಯುಟಿಲೈಸ್ ಮಾಡಿಕೊಂಡು ಯಾವಾಗ ನೀವು ಜಾಬ್ ತಗೋತಿರಲ್ಲ ಅವಾಗ ಒಂದು ದಿನ ಒಂದು ಮೆಸೇಜ್ ಹಾಕ್ಬಿಡಿ ಸರ್ ಐ ಗಾಟ್ ಜಾಬ್ ಸರ್ ಐ ಸೆಲೆಕ್ಟೆಡ್ ದಿಸ್ ಜಾಬ್ ಸೊ ಇಂಥ ಮೆಸೇಜ್ಗಳು ಬರ್ತಿರ್ತಾವೆ ನನಗೆ ಪದೇ 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 ನಮ್ಮ ಸ್ಟೂಡೆಂಟ್ಗಳಿಂದ ಅದಕ್ಕೆ ನೀವು ಕೂಡ ನಮ್ಮ ಸ್ಟೂಡೆಂಟೇ ನೀವು ಕೂಡ ನಮ್ಮ ಮುದ್ದು ವಿದ್ಯಾರ್ಥಿಗಳೇ ಸ್ನೇಹಿತರೆ ನಿಮ್ಮ ಕಡೆದಿನ ನಾನು ಇಂಥ ಮೆಸೇಜ್ ಏನದಾವಲ್ಲ ಅವುಗಳನ್ನು ಯಾವಾಗ ಬರ್ತಾವತ್ತೋ ಅದರ ದಾರಿ ಕಾಯ್ತಾ ಇರ್ತೀನಿ ಹೌದಾ ಅದಷ್ಟು ಬೇಗ ಬರಲಿ ಅಂತವು ಹೌದಾ ಸೊ ಅದಕ್ಕೆ ನಾವು ಏನೇ ಹೇಳಿದ್ರು ಕೂಡ ಎಲ್ಲಿ ನಾವು ಡಿಸ್ಕಷನ್ ಮಾಡ್ತೀವಲ್ಲ ಅದರ ಮೇಲೆ ಜಾಸ್ತಿ ಕಾನ್ಸಂಟ್ರೇಷನ್ ಇರಲಿ ಈಗ ಇದು ಉತ್ತರ ಅಮೆರಿಕಾ ಇದೆ ಇದು ಏನಿದೆ ಅಂದ್ರೆ ದಕ್ಷಿಣ ಅಮೆರಿಕಾ ಇದೆ ಹಾಗಾದ್ರೆ ಈ ಭಾಗದಲ್ಲಿ ನಾವು ಯಾವ ಖಂಡ ನೋಡ್ಬೇಕಾಗಿದೆ ಆಫ್ರಿಕಾ ಖಂಡ ಸ್ನೇಹಿತರೆ ಯಾವ ಖಂಡ ನೋಡ್ಬೇಕಾಗಿದೆ ಅಂದ್ರ ಇಲ್ಲಿ ನಾವು ಒಂದ್ ಸ್ವಲ್ಪ ಆಫ್ರಿಕಾ ಖಂಡವನ್ನು ನೋಡೋಣ ಯಾವ ಖಂಡ ನೋಡ್ತೀರಿ ಆಫ್ರಿಕಾ ಖಂಡ ನೋಡೋಣ ಓಕೆ ಸೊ ಈಗ ಈ ಭಾಗದಲ್ಲಿ ನಮಗೆ ಆಫ್ರಿಕಾ ಖಂಡ ಇದೆ ಅಂದ್ರ ಇಲ್ಲಿನೂ ಕೆಲವೊಂದು ನದಿ ನಾವು ನಿನ್ನೆ ನಾನು ಡಿಸ್ಕಷನ್ ಮಾಡಿದ್ದೆ ಆಫ್ರಿಕಾ ಖಂಡದಲ್ಲಿ ಇರುವಂತ ಸೊ ಒಂದು ನದಿ ಯಾವ ನದಿ ಡಿಸ್ಕಷನ್ ಮಾಡಿದೇವೆ ನಾವು ನೈಲ್ ಈಗ ಮತ್ತೆ ಇದನ್ನ ಸೊ ಬೇರೆ ಬೇರೆ ಭಾಗದಲ್ಲಿ ಯಾವ್ಯಾವ ನದಿಗಳು ಇದಾವೆ ಅಲ್ಲಿ ಯಾವ್ಯಾವ ರೀತಿ ಅವು ಬಿಜಿ ಆಗಿದ್ದಾವೆ ಅಂತ ನಾವು ಡಿಸ್ಕಷನ್ ಮಾಡೋದ್ ಮುಖಾಂತರ
ಇವುಗಳನ್ನು ಒಂದ್ ಸ್ವಲ್ಪ ಅಬ್ಸರ್ವೇಷನ್ ಮಾಡೋಣ ಸ್ನೇಹಿತರೆ. ಸೊ ಈಗ ಇಲ್ಲಿ ನೋಡಿ, ಇದು ಯಾವ ಖಂಡಕ್ಕೆ ಸಂಬಂಧಪಡುತ್ತೆ? ಇದು ಯುರೋಪ್. ಈಗ ಇಲ್ಲಿ ಇಷ್ಟೆಲ್ಲ ನಾವು ನೋಡಿದ್ದೇವೆ, ಹಾಗಾದ್ರೆ ಯಾವ್ಯಾವ ನದಿಗಳು? ಈಗ ನಾವು ನೆಕ್ಸ್ಟ್ ರಿವರ್ ಗಳನ್ನು ನೋಡೋಣ. ನೆಕ್ಸ್ಟ್ ನದಿ ನೋಡಿದಾಗ ನಾವು ಇಲ್ಲಿ ಈ ಭಾಗದಲ್ಲಿ ನಮಗೆ ಇದು ನಮಗ ಇಷ್ಟು ಭಾಗ ಏನಿದೆಯಲ್ಲ ಇದು ಕೆಳಗಡೆ ಇದೆ ಸ್ನೇಹಿತರೆ, ಇಲ್ಲಿದು ಯುಎಸ್ಎ, ಇಲ್ಲಿ ಉತ್ತರ ಅಮೆರಿಕಾದಲ್ಲಿ ಇದು ಕೆನಡಾ, ಹೌದಾ? ಇದು ಅಲಾಸ್ಕಾ, ಇದು ಈ ಭಾಗ ಏನಿದೆಯಲ್ಲ ಅಲಾಸ್ಕಾ, ಅಲಾಸ್ಕಾ, ಈ ಅಲಾಸ್ಕಾ ಏನಿದೆಯಲ್ಲ ಯುಎಸ್ಎದ ಭಾಗ, ಇದು ಯುಎಸ್ಎ, ಹೌದಾ? ಇದು ಯುಎಸ್ಎ, ಈ ಯುಎಸ್ಎದ ಅರ್ಧ ಭಾಗನೇ ಇದು ಅಲಾಸ್ಕಾ ಆಗಿದೆ ಸ್ನೇಹಿತರೆ. ಯುಎಸ್ಎದ ಒಂದು ಪಾರ್ಟ್ನೇ ಈ ಕಡೆಗೆ ಅಲಾಸ್ಕಾ ಇದೆ. ನೆಕ್ಸ್ಟ್ ಇಲ್ಲಿ ಕೆಳಗಡೆಗೆ ನಮಗೆ ಈ ಭಾಗದಲ್ಲಿ ಮೆಕ್ಸಿಕೋ ಇದೆ, ಯಾವುದು? ಮೆಕ್ಸಿಕೋ ಅನ್ನುವಂತ ದೇಶ ಇದೆ, ಹೌದಾ? ಅಲ್ಲಿ ಮೆಕ್ಸಿಕೋ ಅನ್ನುವಂತ ದೇಶ ಇದೆ ಅಂದ್ರೆ ಇದನ್ನ ನೀವು ನೋಡ್ಕೊಳ್ಳಿ, ಈ ಭಾಗದಲ್ಲಿ ಮೇಲ್ಗಡೆಗೆ ಕೆನಡಾ ಇದೆ, ನೆಕ್ಸ್ಟ್ ಕೆಳಗಡೆಗೆ ಯುಎಸ್ಎ ಇದೆ, ಆಮೇಲೆ ಆ ಯುಎಸ್ಎದ ಕೆಳಗಡೆಗೆ ಮೆಕ್ಸಿಕೋ ಇದೆ, ನೆಕ್ಸ್ಟ್ ಈ ಕಡೆಗೆ ಏನಿದೆ ಅಂದ್ರೆ ಅಲಾಸ್ಕಾ ಇದೆ. ಪ್ರತಿಯೊಬ್ಬರು ಮ್ಯಾಪ್ ತೆಗೆದಿರಲ್ಲ, ಮ್ಯಾಪ್ ತೆಗೆಯೋದು ಮುಖಾಂತರ ಇವುಗಳನ್ನು ನೀವೇನ್ ಮಾಡ್ಬೇಕಂದ್ರ ಕಲಿಬೇಕಾಗತ್ತೆ ಸ್ನೇಹಿತರೆ. ಸೊ ಈಗ ಇಲ್ಲಿ ಯುಎಸ್ಎ ಒಳಗ ನಾವು ಒಂದು ನದಿ ನೋಡ್ಬೇಕಾಗತ್ತೆ. ಸೊ ಯಾವ ನದಿ ನಾವು ಇಲ್ಲಿ ಅಬ್ಸರ್ವೇಷನ್ ಮಾಡೋಣ ಅಂದ್ರೆ ಸ್ನೇಹಿತರೆ, ಈ ಭಾಗದಲ್ಲಿ ಒಂದು ನದಿ ಕಂಡುಬರುತ್ತೆ ನಮಗೆ ಯುಎಸ್ಎದಲ್ಲಿ, ಯಾವ್ದಂದ್ರೆ ಮಿಸ್ಸಿಸ್ಸಿಪ್ಪಿ. ಯಾವುದು? ಮಿಸ್ಸಿಸ್ಸಿಪ್ಪಿ. ಈ ಮಿಸ್ಸಿಸ್ಸಿಪ್ಪಿ, ಮಿಸ್ಸಿಸ್ಸಿಪ್ಪಿ ನದಿ ಅನ್ನುವಂಥದ್ದು ಯಾವುದು? ಮಿಸ್ಸಿಸ್ಸಿಪ್ಪಿ, ಮಿಸ್ಸಿಸ್ಸಿಪ್ಪಿ, ಮಿಸ್ಸಿಸ್ಸಿಪ್ಪಿ ನದಿ, ಮಿಸ್ಸಿಸ್ಸಿಪ್ಪಿ ನದಿ, ಮಿಸ್ಸಿಸ್ಸಿಪ್ಪಿ, ಹೌದಾ? ಈ ಮಿಸ್ಸಿಸ್ಸಿಪ್ಪಿ ನದಿ ಎಲ್ಲಿ ಹುಟ್ಟತ್ತೆ? ಈ ಮಿಸ್ಸಿಸ್ಸಿಪ್ಪಿ ನದಿ ನಾವು ನೋಡಿದಾಗ ಸ್ನೇಹಿತರೆ ಇದು ಎಲ್ಲಿ ಹುಟ್ಟತ್ತೆ ಅಂದ್ರೆ ವಿ ಕ್ಯಾನ್ ಸೇ ದಟ್ ಈ ಭಾಗದಲ್ಲಿ, ಇಲ್ಲಿ ನಮಗೆ ಅಪಲೇಚಿಯನ್ ಪರ್ವತಗಳು ಬರ್ತವೆ. ಯಾವ ಲೇಚಿಯನ್? ಅಪಲೇಚಿಯನ್. ಇದನ್ನೆನ್ಪಿಟ್ಕೊಳ್ಳಿ, ಈಗ ಈ ಭಾಗದಲ್ಲಿ ನಮಗೆ ಅಪಲೇಚಿಯನ್ ಪರ್ವತಗಳು ಇದಾವೆ. ಸೊ ನೋಡಿ ಇಲ್ಲಿ ಅಪಲೇಚಿಯನ್, ಅಪಲೇಚಿಯನ್, ಇಲ್ಲಿ ಅಪಲೇಚಿಯನ್ ಅನ್ನುವಂತ ಪರ್ವತ ಇದಾವೆ. ಅಪಲೇಚಿಯನ್, ಅಪಲೇಚಿಯನ್ ಅನ್ನುವಂತ ಇಲ್ಲಿ ಪರ್ವತಗಳು ಇದಾವೆ ಸ್ನೇಹಿತರೆ. ಆ ಅಪಲೇಚಿಯನ್ ಪರ್ವತಗಳು ಏನಿದಾವಲ್ಲ ಇವೇಶದಲ್ಲಿ ಕಂಡುಬರ್ತವೆ. ಈ ಅಪಲೇಚಿಯನ್ ಪರ್ವತಗಳು ಹಳೆಯ ಪರ್ವತಗಳು, ಹೌದಾ? ಓಲ್ಡ್ ಫೋಲ್ಡ್ ಮೌಂಟೇನ್ಸ್, ಹಳೆಯ ಮಡಿಕೆ ಪರ್ವತಗಳು. ಈಗ ನಮ್ಮ ಭಾರತ ದೇಶದಲ್ಲಿ ಯಾವ ರೀತಿ ಅರಾವಳಿ ಪರ್ವತಗಳು ಅತ್ಯಂತ ಹಳೆಯ ಪರ್ವತ ಶ್ರೇಣಿಗಳು ಅಂತ ನಾನು ಹೇಳಿದೆಯೋ ಅದೇ ರೀತಿ ಈ ಅಪಲೇಚಿಯನ್ ಪರ್ವತಗಳನ್ನು ಕೂಡ ಸೊ ಯುಎಸ್ಎದಲ್ಲಿ ಹಳೆಯ ಪರ್ವತ ಶ್ರೇಣಿಗಳು ಸ್ನೇಹಿತರೆ. ಎಂಥವೆಯು? ಹಳೆಯ ಪರ್ವತ ಶ್ರೇಣಿಗಳು. ಸೊ ಆರ್ ಯು ಗೆಟಿಂಗ್ ವಾಟ್ ಐ ಆಮ್ ಸೇಯಿಂಗ್? ಸೊ ಇದನ್ನ ನಾನು ಏನು ಹೇಳ್ತಾ ಇದ್ದೀನಲ್ಲ ಇದನ್ನು ಸರಿಯಾಗಿ ತಿಳ್ಕೊಳ್ಳಿ. ಸೊ ಹಳೆಯ ಪರ್ವತ ಶ್ರೇಣಿಗಳು ಯಾವು ಅಂದ್ರೆ ಈ ಅಪಲೇಚಿಯನ್ ಸ್ನೇಹಿತರೆ. ನೆಕ್ಸ್ಟ್ ನಮಗೆ ಈ ಅಪಲೇಚಿಯನ್ ಪರ್ವತಗಳ ಶ್ರೇಣಿಗಳ ಕಡೆಯಿಂದ ಒಂದು ನದಿ ಬರುತ್ತೆ ಇಲ್ಲಿದಿಂದ, ಈ ಭಾಗದಿಂದ ನಮಗೆ ಇದು ಯಾವ ನದಿ ಅಂದ್ರ ಮಿಸ್ಸಿಸ್ಸಿಪ್ಪಿ ನದಿ ಈ ರೀತಿ ಬರುತ್ತೆ ಸ್ನೇಹಿತರೆ. ನೆಕ್ಸ್ಟ್ ಈ ಮಿಸ್ಸಿಸ್ಸಿಪ್ಪಿ ಬಂದು ಎದಕ್ಕೆ ಸೇರುತ್ತೆ ಅಂದ್ರೆ ಅಪಲೇಚಿಯನ್ ಪರ್ವತಗಳ ಕಡೆಯಿಂದ ಬಂದು ಸೊ ಮೆಕ್ಸಿಕೋ ಖಾರಿಯನ್ನು ಸೇರುತ್ತೆ. ಯಾವ ಖಾರಿ ಸೇರ್ತಿದ್ದು? ಮೆಕ್ಸಿಕೋ, ಹೌದಾ? ಮೆಕ್ಸಿಕೋ ಖಾರಿ ಸೇರ್ತು, ಮೆಕ್ಸಿಕೋ ಖಾರಿ ಸೇರುತ್ತೆ. ಯಾವ ಖಾರಿ ಸೇರ್ತಿದ್ದು? ಮೆಕ್ಸಿಕೋ ಖಾರಿಯನ್ನು ಸೇರ್ತು, ಹೌದಾ? ಈಗ ಮಿಸ್ಸಿಸ್ಸಿಪ್ಪಿ ನದಿಯು ಅಪಲೇಚಿಯನ್ ಪರ್ವತಗಳ ಕಡೆಯಿಂದ ಬಂದು ಈ ದಕ್ಷಿಣಕ್ಕೆ ಹರಿಯುತ್ತೆ. ಸೊ ಮಿಸ್ಸಿಸ್ಸಿಪ್ಪಿ ನದಿಯು ಅಪಲೇಚಿಯನ್ ಪರ್ವತಗಳ ಕಡೆಯಿಂದ ಬಂದು ದಕ್ಷಿಣಕ್ಕೆ ಹರಿದು ಈ ಮೆಕ್ಸಿಕೋ ಖಾರಿಯನ್ನು ಸೇರುತ್ತದೆ ಸ್ನೇಹಿತರೆ. ಇಲ್ಲಿ ಮೆಕ್ಸಿಕೋ ಅನ್ನುವಂಥ ಖಾರಿ ಬರುತ್ತೆ, ಜಲಭಾಗ, ಹೌದಾ? ಖಾರಿ ಅಂದ್ರೆ ಸೊ ಆ ಖಾರಿ ಒಳಗೆ ಸಮುದ್ರಕ್ಕಿಂತ ಕಡಿಮೆ ನೀರಿರುತ್ತೆ. ಅಂದ್ರೆ ಖಾರಿ ಜಲಭಾಗದಲ್ಲಿ ನಾವು ನೋಡಿದಾಗ ಸಾಗರ ಸಮುದ್ರಕ್ಕಿಂತ ಸಣ್ಣದು, ಸಮುದ್ರಕ್ಕಿಂತ ಸಣ್ಣದೇ ಖಾರಿ ಸ್ನೇಹಿತರೆ. ಹಾಗಾದ್ರೆ ಸಮುದ್ರಕ್ಕಿಂತ ದೊಡ್ಡದು ಯಾವುದು? ಸಾಗರ, ಹೌದಾ? ಸೊ ಇದಕ್ಕ ನೀವೇನಂದ್ರೆ ಮೆಕ್ಸಿಕೋ ಖಾರಿ ಬಂದ್ ಸೇರುತ್ತೆ, ಯಾವುದು? ಮಿಸ್ಸಿಸ್ಸಿಪ್ಪಿ ನದಿ. ಈಗ ಈ ಮೆಕ್ಸಿಕೋ ಖಾರಿ ಏನಿದೆಲ್ಲ ಇದು ಜಗತ್ತಿನ ಅತಿ ದೊಡ್ಡ ಖಾರಿ. ಇದು ಖಾರಿ ಅಂದ್ರೆ ಇಂಗ್ಲಿಷ್ನಾಗ ನಾವು ಏನತ್ ಕರಿತೇವೆ ಅಂದ್ರೆ ಗಲ್ಫ್ ಅಂತ ಕರಿತೇವೆ. ಏನತ್ ಕರಿತೇವೆ? ಗಲ್ಫ್, ಹೌದಾ? ಇಂಗ್ಲಿಷ್ನಾಗ ನಾವು ಏನತ್ ಕರಿತೇವೆ? ಗಲ್ಫ್. ಈಗ ಈ ಮೆಕ್ಸಿಕೋ ಖಾರಿ ಏನಾಗಿದೆ ಅಂದ್ರೆ ಜಗತ್ತಿನ ಅತ್ಯಂತ ದೊಡ್ಡ ಖಾರಿ ಆಗಿದೆ ಸ್ನೇಹಿತರೆ. ಹಾಗಾಗಿ ಈ ಮಿಸ್ಸಿಸ್ಸಿಪ್ಪಿ ನದಿ ಏನಿದೆಯಲ್ಲ ನಮಗೆ ಅಪಲೇಚಿಯನ್ ಪರ್ವತದ ಹತ್ತಿರ ಹುಟ್ಟಿ ದಕ್ಷಿಣಕ್ಕೆ ಹರಿದು ಮೆಕ್ಸಿಕೋ ಖಾರಿಯನ್ನು ಸೇರುತ್ತದೆ, ಹೌದಾ? ಈಗ ಮೆಕ್ಸಿಕೋ ಖಾರಿ ಸೇರಿದೆ ಅಂದ್ರೆ ಯಾವುದು ಜಗತ್ತಿನ ಅತಿ ದೊಡ್ಡ ಖಾರಿಯನ್ನು ಸೇರುತ್ತದೆ. ನೆಕ್ಸ್ಟ್ ಈ ನದಿ ಏನ್ ಮಾಡುತ್ತೆ ಅಂದ್ರೆ ಸ್ನೇಹಿತರೆ, ಈ ನದಿಯು ಸೊ ಯಾವ ರೀತಿ ಮುಖಜ ಭೂಮಿಯನ್ನು ನಿರ್ಮಾಣ ಮಾಡುತ್ತೆ ಅಂದ್ರೆ ಈ ನದಿಯ ಮುಖಜ ಭೂಮಿಯನ್ನು ನಾವು ಸೊ ಪಕ್ಷಿ ಪಾದದ ನದಿ ಮುಖಜ ಭೂಮಿ ಅಂತ ಕರಿತೇವೆ. ಯಾವ ಪಾದದ? ಪಕ್ಷಿ ಪಾದದ.
ಸೊ ಈ ನದಿಯ ಮುಖಜ ಭೂಮಿಯು ಈ ರೀತಿಯಾಗಿರುತ್ತೆ ಪಕ್ಷಿ ಪಾದ ಏನಿರ್ತಿತ್ತಲ್ಲ ಈ ರೀತಿ ಮಿಸಿಸಿಪಿ ನದಿಯ ಮುಖಜ ಭಾಗವು ಈ ರೀತಿಯಾಗಿರುತ್ತೆ ನದಿ ಮುಖಜ ಭಾಗ ಅಂದ್ರೆ ನದಿ ಮುಖಜ ಭಾಗ ಅಂದ್ರೆ ಎಲ್ಲಿ ಸಮುದ್ರ ಮತ್ತು ಸಾಗರಕ್ಕೆ ಬಂದು ಕೂಡತೈತಿ ಆ ಪ್ರದೇಶಕ್ಕೆ ನಾವು ನದಿ ಮುಖಜ ಭಾಗ ಅಂತ ಕರೀತೇವೆ ಸಮುದ್ರ ಅಥವಾ ಸಾಗರಕ್ಕೆ ಬಂದು ನದಿಯಲ್ಲಿ ಕೂಡತೈತಲ್ಲ ಆ ಪ್ರದೇಶಕ್ಕೆ ನಾವು ನದಿ ಮುಖಜ ಭಾಗ ಅಂತ ಕರೀತೇವೆ ಆರ್ ವಿ ಕ್ಯಾನ್ ಸೀ ದಟ್ ದ ಡೆಲ್ಟಾ ಅಂತ ಕರೀತೇವೆ ನದಿ ಮುಖಜ ಭೂಮಿಯೇ ಅಥವಾ ಡೆಲ್ಟಾ ಅಂತ ಕರೀತೇವೆ ಹಾಗಾದ್ರೆ ಈ ನದಿಯ ಮುಖಜ ಭೂಮಿ ಯಾವುದಾಗಿದೆ ಅಂದ್ರೆ ನಮಗೆ ಬರ್ಡ್ ಫ್ರೂಟ್ ಡೆಲ್ಟಾ ಆಗಿದೆ ಈ ನದಿಯ ಮುಖಜ ಭೂಮಿಗೆ ನಾವು ಏನಂತ ಕರೀತೇವೆ ಬರ್ಡ್ ಹೌದಾ ಬರ್ಡ್ ಫ್ರೂಟ್ ಡೆಲ್ಟಾ ಅಂತ ಕರೀತೇವೆ ಸ್ನೇಹಿತರೆ ಬರ್ಡ್ ಫ್ರೂಟ್ ಡೆಲ್ಟಾ ಅಂದ್ರೆ ಪಕ್ಷಿ ಪಾದದ ನದಿ ಮುಖಜ ಭೂಮಿ ಇದು ಬಹಳ ಸತ್ಯ ಕ್ವೆಶ್ಚನ್ಸ್ ಕೇಳ್ತಾರೆ ಸೊ ಆಲ್ರೆಡಿ ಲಾಟ್ ಆಫ್ ಟೈಮ್ ದೇ ಆಸ್ಕ್ಡ್ ಕ್ವೆಶ್ಚನ್ಸ್ ವಿಚ್ ರಿವರ್ ಕ್ರಿಯೇಟ್ ಅ ಡೆಲ್ಟಾ ಲೈಕ್ ಬರ್ಡ್ ಫ್ರೂಟ್ ಡೆಲ್ಟಾ ಸೊ ಹಿಯರ್ ದ ಮಿಸಿಸಿಪಿ ರಿವರ್ ಇಸ್ ಕ್ರಿಯೇಟಿಂಗ್ ದಿಸ್ ಡೆಲ್ಟಾ ಗಾಟ್ ದಿ ಪಾಯಿಂಟ್ ಯಾವ ನದಿ ಇದನ್ನು ಕ್ರಿಯೇಟ್ ಮಾಡ್ತಾ ಇದೆ ಸೊ ಈ ಮಿಸಿಸಿಪಿ ನದಿ ಹಾಗಾದ್ರೆ ಈ ಮಿಸಿಸಿಪಿ ನದಿ ಏನಾಗಿದೆ ಅಂದ್ರೆ ಸ್ನೇಹಿತರೆ ಇದು ನಮಗೆ ನಾಲ್ಕನೆಯ ಬಿಜಿಯೆಸ್ಟ್ ಆಗಿದೆ ಇದು ಒಳನಾಡಿನ ಜಲಸಾರಿಗೆ ಎಷ್ಟನೇದು ನಾಲ್ಕನೇದು ಬಿಜಿಯೆಸ್ಟ್ ಆಗಿದೆ ಅಂದ್ರೆ ಬಿಜಿಯೆಸ್ಟ್ ಅಂದ್ರೆ ಹಡಗುಗಳು ಅಡ್ಡಾಡ್ತವೆ ಇದ್ರ ಒಳಗ ಜಾಸ್ತಿ ಎಷ್ಟು ನಾಲ್ಕನೇ ಸ್ಥಾನ ಒಳಗೆ ಬಂತು ಯಾವ ನದಿ ನಮಗೆ ಈ ಮಿಸಿಸಿಪಿ ಅನ್ನುವಂತ ನದಿ ಬಂತು ಸ್ನೇಹಿತರೆ ಈ ನದಿ ಜಾಸ್ತಿ ನಮಗೆ ಯುಎಸ್ಎದಲ್ಲಿದೆ ಎಲ್ಲಿದೆ ಯುಎಸ್ಎದಲ್ಲಿದೆ ಹಾಗಾಗಿ ಇಲ್ಲಿ ನೀವು ಇದನ್ನ ನೆನ್ಪಿಟ್ಕೋಬೇಕಾಗತ್ತೆ ನೆನ್ಪಿಟ್ಕೊಳ್ಳಿ ಸೊ ಇದು ಇಂಪಾರ್ಟೆಂಟ್ ಗಾಟ್ ದಿ ಪಾಯಿಂಟ್ ಸೊ ಇದನ್ನ ನೀವು ನೆನ್ಪಿಟ್ಕೊಂಡ ನಂತರ ನೆಕ್ಸ್ಟ್ ನಾವು ಇಲ್ಲಿದಿಂದ ಮುಂದೆ ಹೋಗಬೇಕಾಗತ್ತೆ ಸ್ನೇಹಿತರೆ ಮುಂದೆ ಹೋಗ್ಬೇಕಂದ್ರ ಇಲ್ಲಿ ಒಂದು ಯುಎಸ್ಎದಲ್ಲಿನೇ ಒಂದು ಸ್ಮಾಲ್ ನದಿ ಬರುತ್ತೆ ಇಲ್ಲಿ ಒಂದು ಹೌದಾ ಒಂದು ಈ ಭಾಗದಲ್ಲಿ ಈ ಅಪಲೇಚಿಯನ್ ಪರ್ವತಗಳಿಂದ ಹೋಗುತ್ತೆ ಇದು ಬಿಜಿಯಷ್ಟ ಏನಲ್ಲ ಬಟ್ ಈ ನದಿ ಅಂದ್ರೆ ನಿಮಗೆ ಗೊತ್ತಿರಲಿ ಯಾವುದು ಹಡ್ಸನ್ ಅನ್ನುವಂತ ಒಂದು ನದಿ ಬರುತ್ತೆ ಯಾವುದು ಹಡ್ಸನ್ ಗೊತ್ತಿರಲಿ ನಿಮಗೆ ಹಡ್ಸನ್ ಅನ್ನುವಂತ ನದಿ ಸ್ನೇಹಿತರೆ ಈ ಹಡ್ಸನ್ ಅನ್ನುವಂತ ನದಿ ಈ ವೇಷದಲ್ಲಿ ನಮಗೆ ಕಂಡು ಬರುತ್ತೆ ಈ ಹಡ್ಸನ್ ಅನ್ನುವಂತ ನದಿ ಏನಾಗಿದೆ ಅಂದ್ರೆ ಇಲ್ಲಿ ನಮಗೆ ಏನ್ ಕಂಡು ಬರುತ್ತಲ್ಲ ಹಡ್ಸನ್ ಅನ್ನುವಂತ ನದಿ ಇದು ಬಿಜಿಯಷ್ಟ ಏನಲ್ಲ ಬಟ್ ಅಲ್ಲಿ ಈ ವೇಷದಲ್ಲಿ ಇದೆ ಹಾಗಾಗಿ ನೆನ್ಪಿಟ್ಕೊಳ್ಳಿ ಹಡ್ಸನ್ ಅನ್ನುವಂತ ನದಿ ಯುಎಸ್ಎದ ನ್ಯೂಯಾರ್ಕ್ ನಗರದ ಮೇಲೆ ನ್ಯೂಯಾರ್ಕ್ ಹೌದಾ ನ್ಯೂಯಾರ್ಕ್ ನಗರದ ಮೇಲೆ ಹರಿದು ಹೋಗುತ್ತದೆ ಅಂದ್ರೆ ಇಟ್ ಫ್ಲೋಸ್ ಆನ್ ದ ಸಿಟಿ ಆಫ್ ನ್ಯೂಯಾರ್ಕ್ ಸೊ ನ್ಯೂಯಾರ್ಕ್ ಸಿಟಿ ಇಸ್ ಲೊಕೇಟೆಡ್ ದ ಬಿಸೈಡ್ ಆಫ್ ದಿಸ್ ರಿವರ್ ಹೌದಾ ಈ ನದಿಯ ದಡದಲ್ಲಿ ಯಾವ ನಗರ ಕಂಡು ಬರುತ್ತೆ ಅಂದ್ರೆ ನ್ಯೂಯಾರ್ಕ್ ನಿಮ್ಮ ಕ್ವಶನ್ಸ್ ಕೇಳ್ಬಿಡ್ತಾರೆ ಏನ್ ಕ್ವಶನ್ಸ್ ಕೇಳ್ಬಿಡ್ತಾರೆ ಅಂದ್ರೆ ಸೊ ಒಂದು ಕ್ವಶನ್ಸ್ ಕೇಳ್ಬೋದು ಅವರು ಹಡ್ಸನ್ ನದಿಯು ಯಾವ ಹಡ್ಸನ್ ನದಿಯು ಯಾವ ನಗರ ಮೇಲೆ ಹಾದು ಹೋಗುತ್ತದೆ ಅಂತ ಕೇಳಿದಾಗ ನಾವು ಏನಂತ ಹೇಳಬೇಕಾಗತ್ತೆ ಅಂದ್ರೆ ನ್ಯೂಯಾರ್ಕ್ ಅಂತ ಹೇಳಬೇಕಾಗತ್ತೆ ಸ್ನೇಹಿತರೆ ಹಾಗಾಗಿ ಇದನ್ನ ನೀವು ನೆನ್ಪಿಟ್ಕೋಬೇಕಾಗತ್ತೆ ನೆನ್ಪಿಟ್ಕೊಳ್ಳಿ ಓಕೆ ನೆಕ್ಸ್ಟ್ ನಮಗೆ ಇಲ್ಲಿದಿಂದ ಈಗ ಬಿಜಿಯಷ್ಟು ನಾಲ್ಕನೇದ ಐತಿದ್ದು ಯಾವುದು ಈ ಮಿಸಿಸಿಪಿ ನದಿ ಅದನ್ನು ಕೂಡ ಇನ್ನ ಒಂದ್ ನದಿ ನಾವು ಒಂದ್ ಸ್ವಲ್ಪ ಇಲ್ಲಿ ಮೇಲ್ಗಡೆಗೆ ಒಂದ್ ಸ್ವಲ್ಪ ನೋಡ್ಬೇಕಾಗತ್ತೆ ಈ ಕೆನಡಾದ ಕಡೆಗೆ ಕೆನಡಾ ಮತ್ತು ಯುಎಸ್ಎದ ಕಡೆಗೆ ಹರಿಯುತ್ತೆ ಸ್ನೇಹಿತರೆ ಅದು ಏನ್ ಬಿಜಿಯಷ್ಟ ಅಲ್ಲ ಬಟ್ ಇಂಪಾರ್ಟೆಂಟ್ ರಿವರ್ ಹೌದಾ ಇಲ್ಲಿ ನಮಗೆ ಒಂದು ಸೈಂಟ್ ಲಾರೆನ್ಸ್ ನದಿ ಯಾವ ನದಿ ಬರುತ್ತೆ ಈ ರೀತಿ ಸೈಂಟ್ ಲಾರೆನ್ಸ್ ನದಿ ಬರುತ್ತೆ ಕೆನಡಾ ಮತ್ತು ಯುಎಸ್ಎ ಗಡಿಯ ಒಳಗೆ ಯಾವುದು ಸೈಂಟ್ ಲಾರೆನ್ಸ್ ಈ ಭಾಗದಲ್ಲಿ ನಮಗೆ ಒಂದು ನದಿ ಬರುತ್ತೆ ಯಾವ್ದಿದೆ ಅಂದ್ರೆ ಸೈಂಟ್ ಲಾರೆನ್ಸ್ ಸ್ನೇಹಿತರೆ ಯಾವುದು ಸೈಂಟ್ ಲಾರೆನ್ಸ್ ಈ ಸೈಂಟ್ ಲಾರೆನ್ಸ್ ನದಿ ಏನಿದೆ ಅಲ್ಲ ಸೈಂಟ್ ಲಾರೆನ್ಸ್ ಅನ್ನುವಂತ ನದಿ ಪ್ಲೀಸ್ ರಿಮೆಂಬರ್ ದಟ್ ಸೈಂಟ್ ಲಾರೆನ್ಸ್ ಅನ್ನುವಂತ ನದಿ ಕೆನಡಾ ಮತ್ತು ಯುಎಸ್ಎ ಗಡಿಯೊಳಗೆ ಹರಿಯುತ್ತೆ ಈಗ ಈ ಕೆನಡಾ ಮತ್ತು ಯುಎಸ್ಎ ಗಡಿಯೊಳಗೆ ಸೈಂಟ್ ಲಾರೆನ್ಸ್ ನದಿ ಹರಿತಾ ಇದೆ ಅಲ್ಲ ಸ್ನೇಹಿತರೆ ಈ ಯುಎಸ್ಎ ಮತ್ತು ಕೆನಡಾವನ್ನು ಈ ಲೈನ್ ಏನ್ ನಾನು ಹೊಡೆದಿದ್ದೀನಲ್ಲ ಇಲ್ಲಿ ನಿಮ್ಗೆ ಲೈನ್ ಹೊಡೆಯಕ್ ಬರ್ತಿತ್ತಿಲ್ಲ ಹೊಡೀರಿ ನೀವು ಕೂಡ ಈಗ ನೋಡ್ರಿ ಇಲ್ಲಿ ಯಾವ ರೀತಿ ಲೈನ್ ಹೊಡಿತೀರಿ ಅಂದ್ರೆ ಹಿಂಗ್ ಹೊಡೀರಿ ಈ ಲೈನ್ ಏನ್ ಹಸರ್ ಲೈನ್ ಏನ್ ಹೊಡೆದಿದ್ದೀನಲ್ಲ ಈ ಲೈನ್ ನಾವು ಏನಂತ ಕರಿತೇವೆ ಅಂದ್ರೆ 49 ಪ್ಯಾರಲಲ್ ಡಿಗ್ರಿ ಅಂತ ಕರಿತೇವೆ 49 ಪ್ಯಾರಲಲ್ ಡಿಗ್ರಿ ಗೊತ್ತಾಯ್ತಾ ಹೊಡೆದಿರಿಲ್ಲ ಲೈನ್ ಕರೆಕ್ಟ್ ಆಗಿ ಹೊಡಿರೋ ತಮ್ಮ ಸೊ ಈಗ ಇಲ್ಲಿ ನೋಡ್ರಿ ನೀವು ಈ 49 ಡಿಗ್ರಿ ಪ್ಯಾರಲಲ್ ಲೈನ್ ಏನ್ ಮಾಡತ್ತೆ ಅಂದ್ರೆ ಯುಎಸ್ಎ ಮತ್ತು ಕೆನಡಾವನ್ನು ಬೇರ್ಪಡಿಸುತ್ತೆ ಹೌದಾ ಸೊ ಈ ಎರಡರ ಗಡಿಯಲ್ಲಿ ಸೆಂಟ್ ಲಾರೆನ್ಸ್ ನದಿ ಹರಿಯುತ್ತೆ ಯಾವ ನದಿ ಹರಿಯುತ್ತೆ ಕೆನಡಾ ಮತ್ತು ಯುಎಸ್ಎದ ಗಡಿಯಲ್ಲಿ ನಮಗೆ ಈ ಸೆಂಟ್ ಲಾರೆನ್ಸ್ ನದಿ ಹರಿಯುತ್ತೆ ಸ್ನೇಹಿತರೆ ಯಾವಾಗ ಈ ಸೆಂಟ್ ಲಾರೆನ್ಸ್ ನದಿ ಎರಡರ ಗಡಿಯ ನಡುವೆ ಹರಿಯುತ್ತೆವೋ ಅವಾಗ ಈ ಭಾಗದಲ್ಲಿ ಒಂದು ಸರೋವರ ಬರುತ್ತೆ ನಮಗೆ ಇಲ್ಲಿ ಕೆಳಗಡೆಗೆ ಒಂದು ಸರೋವರ ಬರುತ್ತೆ ಹೌದಾ ಎರಡು ಸರೋವರಗಳು ಬರ್ತಾವೆ ಅಲ್ಲಿ ಸರೋವರ ಮೀನ್ಸ್ ಲೇಕ್ಸ್
ಯಾವ ಸರೋವರ ಈ ಭಾಗದಲ್ಲಿ ಇದೆ ಅಂದ್ರೆ ಇಲ್ಲಿ ನಮಗೆ ಸೋ ಈ ಭಾಗದಲ್ಲಿ ಒಂಟಾರಿಯೋ ಮತ್ತು ಇರಿ ಎರಡು ಸರೋವರಗಳು ಬರ್ತವೆ ಇಲ್ಲಿ ಒಂದು ಇಲ್ಲಿ ಒಂದು ಯಾವ ಯಾವ ಸರೋವರಗಳು ಬರ್ತವೆ ಒಂಟಾರಿಯೋ ಒಂದು ಒಂಟಾರಿಯೋ ಒಂಟಾರಿಯೋ ಇನ್ನೊಂದು ಯಾವುದಿದೆ ಅಂದ್ರೆ ಇರಿ ಹೌದಾ ಇರಿ ಈ ಎರಡು ಒಂಟಾರಿಯೋ ಮತ್ತು ಇರಿ ಸರೋವರದ ನಡುವೆ ಯಾವ ನದಿ ಅಂದ್ರೆ ಸ್ನೇಹಿತರೆ ಈ ಸೇಂಟ್ ಲಾರೆನ್ಸ್ ನದಿ ಹರಿದು ಹೋಗುತ್ತೆ ಹೌದಾ ಒಂಟಾರಿಯೋ ಮತ್ತು ಇರಿ ಸರೋವರದ ನಡುವೆ ಈ ರೀತಿ ನದಿ ಹರಿದು ಹೋಗುತ್ತೆ ಇಲ್ಲಿ ಹರಿದು ಹೋಗಂಗಿಲ್ಲ ಇಲ್ಲಿ ಹರಿದು ಹೋಗುತ್ತೆ ಹೌದಾ ಹಾಗಾಗಿ ಈ ಒಂಟಾರಿಯೋ ಮತ್ತು ಇರಿ ಸರೋವರದ ನಡುವೆ ಈ ನದಿ ಹರಿದು ಹೋಗ್ತಾ ಇದೆ ಹಾಗಾದ್ರೆ ಈ ನದಿಯ ವಿಶೇಷತೆ ಇಲ್ಲಿ ಏನಾಗಿದೆ ಅಂದ್ರೆ ಈ ನದಿಯ ಮೇಲೆ ಸೇಂಟ್ ಲಾರೆನ್ಸ್ ನದಿಯ ಮೇಲೆ ಏನಾಗಿದೆ ಅಂದ್ರೆ ಒಂದು ನಯಗಾರ್ ಅನ್ನುವಂತ ಜಲಪಾತ ಇದೆ ಯಾವುದು ನಯಗಾರ್ ನಯಗಾರ್ ಅನ್ನುವಂತ ಜಲಪಾತ ನಿಮ್ಮ ಕ್ವೆಶ್ಚನ್ಸ್ ಕೇಳಿಬಿಡ್ತಾರೆ ನಯಗಾರ್ ಅನ್ನುವಂತ ಜಲಪಾತ ಯಾವ ನದಿಯ ಮೇಲೆ ಇದೆ ಅಂತ ಕೇಳಿದಾಗ ಸ್ನೇಹಿತರೆ ನೀವೇನಂತ ಹೇಳಬೇಕಾಗತ್ತೆ ಅಂದ್ರೆ ಸೇಂಟ್ ಲಾರೆನ್ಸ್ ನದಿಯ ಮೇಲೆ ಇದೆ ಅಂತ ಹೇಳಬೇಕಾಗತ್ತೆ ಬಟ್ ಈ ಸೇಂಟ್ ಲಾರೆನ್ಸ್ ನದಿ ಏನಾಗಿದೆ ಅಂದ್ರೆ ಸೋ ಉತ್ತರ ಅಮೆರಿಕಾ ಖಂಡದಲ್ಲಿ ಇದು ಪೂರ್ತಿ ಉತ್ತರ ಅಮೆರಿಕಾ ಖಂಡ ಈ ಉತ್ತರ ಅಮೆರಿಕಾ ಖಂಡದಲ್ಲಿ ಈ ಸೇಂಟ್ ಲಾರೆನ್ಸ್ ನದಿ ಬಹಳಷ್ಟು ಏನಂದ್ರೆ ಇದನ್ನು ಕೂಡ ಈ ಮಿಸ್ಸಿಸಿಪಿ ನದಿಗಳಗತ್ಲೆ ಇದನ್ನು ಬಿಜಿಯೆಸ್ಟ್ ನದಿ ಹೌದಾ ಯಾವುದು ಸೇಂಟ್ ಲಾರೆನ್ಸ್ ಸೊ ಕೆಲವೊಂದ್ಸರ್ತಿ ಈ ಮಿಸ್ಸಿಸಿಪಿಕ್ಕಿಂತಲೂ ಜಾಸ್ತಿ ಬಿಜಿಯೆಸ್ಟ್ ಇದೆ ಅದು ಅಂದ್ರೆ ಜಾಸ್ತಿ ಮಿಸ್ಸಿಸಿಪಿಕ್ಕಿಂತಲೂ ಹಡಗುಗಳು ಕೆಲವೊಂದ್ಸರ್ತಿ ಅದರೊಳಗೆ ಜಾಸ್ತಿ ಹೋಗಿರ್ತಾವೆ ಈಗ ನಿಮಗೆ ಪರ್ಟಿಕ್ಯುಲರ್ ಆಗಿ ಕ್ವೆಶ್ಚನ್ಸ್ ಕೇಳಿದಾಗ ಉತ್ತರ ಅಮೆರಿಕಾ ಖಂಡದಲ್ಲಿ ಅತ್ಯಂತ ಬಿಜಿಯೆಸ್ಟ್ ನದಿ ಯಾವುದಂತ ಕೇಳಿದಾಗ ಹಡಗುಗಳು ಅತಿ ಹೆಚ್ಚು ಉತ್ತರ ಅಮೆರಿಕಾ ಖಂಡದಲ್ಲಿ ಅತಿ ಹೆಚ್ಚು ಹಡಗುಗಳು ಯಾವ ನದಿಯೊಳಗೆ ಅಡ್ಡಾಡ್ತಾವ ಅಂತ ಕೇಳಿದಾಗ ನೀವು ಸೇಂಟ್ ಲಾರೆನ್ಸ್ ಅಂತ ಹೇಳ್ರಿ ಮಿಸ್ಸಿಸಿಪಿ ಆಪ್ಷನ್ಸ್ ನಲ್ಲಿ ಕೊಟ್ಟರು ಕೂಡ ನೀವು ಸೇಂಟ್ ಲಾರೆನ್ಸ್ ಅಕ್ಕೆ ಮಾರ್ಕ್ ಮಾಡ್ರಿ ಅದು ರೈಟ್ ಆನ್ಸರ್ ಆಗತ್ತೆ ಗೊತ್ತಾಯ್ತಾ ಜಗತ್ತಿನಲ್ಲಿ ಹಿಂಗೆ ಕೇಳಿದಾಗ ನಾನು ಏನು ರ್ಯಾಂಕಿಂಗ್ ಕೊಡ್ಕೋತ ಬರಾಗ್ತಿಲ್ಲ ಅದನ್ನ ನೀವು ಮಾಡ್ಕೋತ ಬರ್ರಿ ಓಕೆ ಸೊ ಈಗ ಇಲ್ಲಿ ನಮಗೆ ಮತ್ತೆ ಈ ಸೇಂಟ್ ಲಾರೆನ್ಸ್ ನದಿಯನ್ನು ನೀವು ಏನಂತ ನೆನಪಿಟ್ಕೋಬೇಕು ಸೊ ಇದರ ಮೇಲೆ ಯಾವ ಜಲಪಾತ ಇದೆ ನಯಗಾರ್ ಜಲಪಾತ ಇದೇ ರೀತಿ ನಮ್ಮ ಭಾರತ ದೇಶದಲ್ಲಿ ಸೊ ಒಂದು ನಯಗಾರ್ ಜಲಪಾತ ಇದೆ ಚಿತ್ರಕೂಟ ಅನ್ನುವಂಥದ್ದು ಇಂದ್ರಾವತಿ ನೋಡಿ ಇಂದ್ರಾವತಿ ನದಿ ಯಾವುದು ಇಂದ್ರಾವತಿ ನದಿಯ ಮೇಲೆ ಚಿತ್ರಕೂಟ ಅನ್ನುವಂಥ ಜಲಪಾತ ಕಂಡುಬರುತ್ತೆ ಯಾವುದು ಚಿತ್ರಕೂಟ ಅದು ಭಾರತದ ನಯಗಾರ್ ಇಂದ್ರಾವತಿ ನದಿಯ ಮೇಲೆ ಚಿತ್ರಕೂಟ ಎಲ್ಲಿ ಛತ್ತೀಸ್ಗಢ ಕಡೆಗೆ ಕಂಡುಬರ್ತಿದೆ ಚಿತ್ರಕೂಟ ಹಾಗಾದ್ರೆ ನಮ್ಮ ಕರ್ನಾಟಕದ ನಯಗಾರ ಯಾವುದು ಸೊ ನಮ್ಮ ಕರ್ನಾಟಕದ ನಯಗಾರ ಈ ಘಟಪ್ರಭಾ ನದಿಯ ಮೇಲೆ ಇರುವಂತಹದ್ದು ಎಲ್ಲಿ ಗೋಕಾಕ್ ಗೋಕಾಕದ ಹತ್ತಿರ ಘಟಪ್ರಭಾ ನದಿಯ ಮೇಲೆ ಇರುವಂತದ್ದು ಗೋಕಾಕ್ ನೋಡಿರಲಿಲ್ಲ ಸೌದತ್ತಿ ಯಲ್ಲಮ್ಮನ ಗುಡ್ಡ ನೋಡಿರ್ಬಹುದು ಅಲ್ಲಿದೆ ನೋಡ್ರಿ ಆ ಗುಡ್ಡ ಇಳಿದ ಮೇಲ್ ಮುಂದ್ಗಡೆ ಹೋದ್ರಂದ್ರೆ ಗೋಕಾಕ್ ಬರುತ್ತೆ ಅಲ್ಲಿ ದಾರಿಗೆ ಗೋಕಾಕ್ ಬಂದಾಗ ಸೊ ಸೌದತ್ತಿನಿಂದ ಗೋಕಾಕ್ ಆ ಗೋಕಾಕ್ ಹತ್ತಿರ ಹೋದಾಗ ಅಲ್ಲಿ ಒಂದು ಗೋಕಾಕ್ ಜಲಪಾತ ಇದೆ ಅದಕ್ಕೆ ನಾವು ಘಟಪ್ರಭಾ ನದಿಯ ಮೇಲೆ ಇದೆ ಸ್ನೇಹಿತರೆ ಅದಕ್ಕೆ ನಾವು ಕರ್ನಾಟಕದ ನಯಗಾರ ಅಂತ ಕರಿತೇವೆ ಹೌದಾ ಸೊ ಈ ರೀತಿ ಇಲ್ಲಿ ನಮಗೆ ಈ ನದಿಗಳು ಕಂಡುಬರ್ತಾವೆ ಅದಕ್ಕೆ ಸೇಂಟ್ ಲಾರೆನ್ಸ್ ನದಿ ನೆನಪಿಟ್ಕೊಳ್ಳಿ ಹಡ್ಸನ್ ನದಿ ಹೇಳಿದೆ ಹಡ್ಸನ್ ನದಿ ಇದು ಏನು ವಿಶೇಷತೆ ಹೇಳಿದೆ ಹಡ್ಸನ್ ನದಿಯು ನ್ಯೂಯಾರ್ಕ್ ನಗರದ ಮೇಲೆ ಹಾದು ಹೋಗುತ್ತದೆ ನೆಕ್ಸ್ಟ್ ಮಿಸ್ಸಿಸಿಪಿ ನದಿ ಹೇಳಿದೆ ಮಿಸ್ಸಿಸಿಪಿ ನದಿಯು ಏನಂದ್ರೆ ಅಪಲೇಚಿಯನ್ ಪರ್ವತಗಳಲ್ಲಿ ಹುಟ್ಟಿ ಸೊ ಮೆಕ್ಸಿಕೋ ಖಾರಿಯನ್ನು ದಕ್ಷಿಣಕ್ಕೆ ಹರಿದು ಮೆಕ್ಸಿಕೋ ಖಾರಿಯನ್ನು ಸೇರುತ್ತದೆ ಇದು ಜಗತ್ತಿನ ಅತಿ ದೊಡ್ಡ ಖಾರಿಯನ್ನು ಸೇರುತ್ತದೆ ಯಾವುದು ಮೆಕ್ಸಿಕೋ ಖಾರಿ ಅತಿ ದೊಡ್ಡ ಖಾರಿ ಇದು ಈ ನದಿ ಪಕ್ಷಿ ಪಾದದ ನದಿ ಮುಖಜ ಭೂಮಿಯನ್ನು ನಿರ್ಮಾಣ ಮಾಡುತ್ತದೆ ಬರ್ಡ್ ಫೂಟ್ ಡೆಲ್ಟಾವನ್ನು ನಿರ್ಮಾಣ ಮಾಡುತ್ತದೆ ಹಾಗಾದ್ರೆ ಜಗತ್ತಿನ ಒಳನಾಡಿನ ಜಲಸಾರಿಗೆ ಒಳಗೆ ಇದು ಎಷ್ಟನೇ ಬಿಜಿಯೆಸ್ಟ್ ಆಗಿದೆ ಇದು ನಾಲ್ಕನೇದ ಅಂತ ಹೇಳಿದೆ ಆಮೇಲೆ ನೆಕ್ಸ್ಟ್ ಹಡ್ಸನ್ ನದಿ ಹೇಳಿದೆ ನ್ಯೂಯಾರ್ಕ್ ನಗರ ಮೇಲೆ ಹಾದು ಹೋಗುತ್ತದೆ ಅಂತ ಹೇಳಿದೆ ನೆಕ್ಸ್ಟ್ ಸೇಂಟ್ ಲಾರೆನ್ಸ್ ನದಿ ಹೇಳಿದೆ ಈ ಎರಡು ದೇಶದ ಗಡಿಯಲ್ಲಿ ಹುಟ್ಟಿ ಇದರ ಗಡಿಯ ಮುಖಾಂತರ ಹರಿದು ಏನಂದ್ರೆ ಇದನ್ನು ಕೂಡ ಈ ಕಡೆ ಬಂದು ಅಟ್ಲಾಂಟಿಕ್ ಮಹಾಸಾಗರವನ್ನು ಸೇರುತ್ತೆ ಹಾಗಾದ್ರೆ ಸ್ನೇಹಿತರೆ ಈ ನದಿ ಇದರ ಇದು ಎರಡು ಸರೋವರಗಳ ನಡುವೆ ಹರಿಯುತ್ತೆ ಒಂದು ಒಂಟಾರಿಯೋ ಮತ್ತು ಇನ್ನೊಂದು ಯಾವುದು ಇರಿ ಈಗ ಈ ನದಿಯು ಏನ್ ಮಾಡಿದೆ ಅಂದ್ರೆ ಇದರ ಮೇಲೆ ನಯಗಾರ್ ಜಲಪಾತ ಇದೆ ಅಂತ ಹೇಳಿದೆ ನೆಕ್ಸ್ಟ್ ಉತ್ತರ ಅಮೆರಿಕಾ ಖಂಡದಲ್ಲಿ ಅತ್ಯಂತ ಬಿಜಿಯೆಸ್ಟ್ ನದಿ ಅತ್ ಬಂದಾಗ ಪರ್ಟಿಕ್ಯುಲರ್ ಆಗಿ ನಾವು ಸೇಂಟ್ ಲಾರೆನ್ಸ್ ಅಂತ ಹೇಳಬೇಕಾಗತ್ತೆ ಓಕೆ ಸೊ ಇದನ್ನ ನೀವು ನೆನಪಿಟ್ಕೋಬೇಕಾಗತ್ತೆ ಎಲ್ಲಿ ಇದು ಉತ್ತರ ಅಮೆರಿಕಾ ಖಂಡದಲ್ಲಿ ಇತ್ತು ನೆಕ್ಸ್ಟ್ ನಮಗೆ ಮೇಜರ್ ರಿವರ್ ಮತ್ತೆ ಬಿಜಿಯೆಸ್ಟ್ ನಾವು ನೋಡ್ಬೇಕಾಗತ್ತೆ ಸ್ನೇಹಿತರೆ ಮೇಜರ್ ರಿವರ್ ನಾವು ಮತ್ತೆ ನೋಡಿದಾಗ ನೆಕ್ಸ್ಟ್ ಅಮೆಜಾನ್ ನದಿ ಅಂತ ಬರುತ್ತೆ ಯಾವುದು ಅಮೆಜಾನ್ ಸೊ ಹಾಗಾದ್ರೆ ಈಗ ಅಮೆಜಾನ್ ನದಿ ನಮಗೆ ಎಲ್ಲಿ ಇದೆ ಇದು ಸೊ ಈಗ ಅಮೆಜಾನ್ ಅನ್ನುವಂತ ನದಿ ಈ ಭಾಗದಲ್ಲಿ ನಮಗೆ ಬ್ರೆಜಿಲ್ ದೇಶ ಬರುತ್ತೆ ಇಲ್ಲಿ ಈ ಭಾಗದಲ್ಲಿ ಏನಿದೆ ಅಂದ್ರೆ ಇಷ್ಟೆಲ್ಲ ನಮಗೆ ಬ್ರೆಜಿಲ್ ದೇಶ ಇದೆ ಸ್ನೇಹಿತರೆ
ಸೊ ಈ ಕಡೆಗೆ ನಮಗೆ ಇಕ್ವೆಡಾರ್ ಆ ದೇಶಗಳು ಬರ್ತವೆ. ಈ ಬ್ರೆಜಿಲ್ ದೇಶದಲ್ಲಿ ಪ್ರಮುಖವಾಗಿ ನದಿ ಕಂಡು ಬರುತ್ತೆ. ಯಾವ ದೇಶದಲ್ಲಿ? ಬ್ರೆಜಿಲ್. ಹೌದಾ? ಬ್ರೆಜಿಲ್ ಅನ್ನುವಂತ ದೇಶದಲ್ಲಿ ಯಾವ ನದಿ ನಮಗೆ ಕಂಡು ಬರುತ್ತೆ ಅಂದ್ರೆ ಜಾಸ್ತಿ ಬ್ರೆಜಿಲ್ ದೇಶದಲ್ಲಿನೇ ಕಂಡು ಬರುತ್ತೆ. ಅದು ಯಾವುದು? ಅಮೆಜಾನ್ ಸ್ನೇಹಿತರೆ. ಈಗ ಅಮೆಜಾನ್ ಅನ್ನುವಂತ ಒಂದು ನದಿಯನ್ನು ನಾವು ಈ ಬ್ರೆಜಿಲ್ ಕಡೆದಿಂದ ಬರುತ್ತೆ ಈ ರೀತಿ ಅಮೆಜಾನ್ ಯಾಜಾನ್ ಇದೆ ಇದು ಅಮೆಜಾನ್ ಈ ರೀತಿ ಹರಿದು ನೆಕ್ಸ್ಟ್ ಏನಾಗುತ್ತೆ ಅಂದ್ರೆ ಈ ರೀತಿ ಮುಂದೆ ಬಂದು ಅಟ್ಲಾಂಟಿಕ್ ಮಹಾಸಾಗರವನ್ನು ಸೇರುತ್ತೆ. ಇದಕ್ಕೆ ನಾವು ಅಮೆಜಾನ್ ನದಿ ಅಂತ ಕರಿತೇವೆ. ಯಾವ ನದಿ ಸ್ನೇಹಿತರೆ? ಇದು ಅಮೆಜಾನ್. ಹೌದಾ? ಈಗ ಅಮೆಜಾನ್ ಒಳಗೆ ನೀವು ಶಾಪಿಂಗ್ ಮಾಡ್ತಾ ಇರ್ತೀರಿ, ಹಾಗಾದ್ರೆ ಆ ಅಮೆಜಾನ್ ಒಳಗೆ ಅಮೆಜಾನ್ ಫ್ಲಿಪ್ಕಾರ್ಟ್ ಒಳಗೆ ಶಾಪಿಂಗ್ ಮಾಡ್ತಿರ್ತೀರಲ್ಲ, ಸೊ ಅದಕ್ಕೆ ಅಮೆಜಾನ್ ಅದರ ಒಂದು ನೇಮ್ ಲೇರ ಇದನ್ನ ನೆನಪಿಟ್ಕೋರಿ. ಯಾವ ನದಿ ಅಂದ್ರ ಈ ಅಮೆಜಾನ್. ಹೌದಾ? ಈಗ ಅಮೆಜಾನ್ ನದಿ ನಮಗೆ ಪ್ರಮುಖವಾಗಿ ಎಲ್ಲಿದೆ ಅಂದ್ರ ಸ್ನೇಹಿತರೆ ಇದನ್ನ ಅಮೆಜಾನ್ ನದಿ ಬ್ರೆಜಿಲ್ದಲ್ಲಿ ಕನ್ಸಿಡರ್ ಮಾಡ್ತೇವೆ. ಹಾಗಾದ್ರೆ ಈ ಅಮೆಜಾನ್ ನದಿ ಇದು ಎಷ್ಟು ಅಗಲವಾಗಿದೆ ಅಂದ್ರ ವಿ ಕ್ಯಾನ್ ಸೇ ದಟ್ ಈ ನದಿಯ ಅಗಲ ನಮಗೆ ಸೊ 70 ರಿಂದ 90 ಕಿಲೋಮೀಟರ್ ವರೆಗೆ ಅಗಲವಾಗಿದೆ ಇದು. ಹೌದಾ? ಇಷ್ಟು ಅಗಲ ಸ್ನೇಹಿತರೆ, ಬಹಳಷ್ಟು ಅಗಲ. ನೆಕ್ಸ್ಟ್ 6,550 ಕಿಲೋಮೀಟರ್ ತನ ಇದು ಏನಿದೆ ಅಂದ್ರ ಉದ್ದ ಇದೆ ಅಂತ ಹೇಳ್ಬೋದು. 6,550 ಅಂತ ಹೇಳಬೇಕು. ಹಾಗಾದ್ರೆ ಇದಕ್ಕೆ ನಾವು ಸೆಕೆಂಡ್ ಲಾಂಗೆಸ್ಟ್ ರಿವರ್ ಅಂತ ಕೃಷ್ಣ ಕೂಡ ಕರಿತೇವೆ. ಯಾವುದಕ್ಕ? ಈ ಸೊ ಅಮೆಜಾನ್ ನದಿಗೆ. ಸೊ ಅತ್ಯಂತ ಲಾಂಗೆಸ್ಟ್ ರಿವರ್ ಯಾವ್ದಾಗಿತ್ತು ನಮಗೆ? ನೈಲ್, 6,650 ಕಿಲೋಮೀಟರ್. ಬಟ್ ಈ ಅಮೆಜಾನ್ ನದಿ ಇದರ ಉದ್ದನೂ ಇದೆ, ಇದು ಎರಡನೇ ಉದ್ದವಾದಂತ ನದಿ ಜಗತ್ತಿನಲ್ಲಿ. ಅಗಲನು ಕೂಡ 70 ರಿಂದ 90 ಕಿಲೋಮೀಟರ್. 70 ರಿಂದ 90 ಕಿಲೋಮೀಟರ್ ಅಂದ್ರ ವಿಚಾರ ಮಾಡ್ರಿ ನೀವು, ಕೆಲವೊಂದು ಮೈನರ್ ನದಿಗಳ ಉದ್ದನೇ ಅಷ್ಟಿರ್ತೈತಿ. ಇದು ಇಷ್ಟು ಪ್ರಮಾಣದಲ್ಲಿ ಅಗಲವಾಗಿದೆ ಅಂದ್ರ ಈ ನದಿ ಅಪಾರ ಪ್ರಮಾಣದಲ್ಲಿ ನೀರನ್ನು ಒಯ್ಯುತ್ತೆ ಸ್ನೇಹಿತರೆ. ಹೌದಾ? ಹಾಗಾಗಿ ಈ ನದಿಯ ಸುತ್ತಲೂ ಏನಾಗಿದೆ ಅಂದ್ರ ಸೊ ಬಹಳಷ್ಟು ಫಾರೆಸ್ಟ್ ಇದಾವೆ ಈ ನದಿಯ ಸುತ್ತಲೂ. ಅಮೆಜಾನ್ ಕಾಡುಗಳು ಅಂತ ಕರಿತೇವೆ. ಯಾವ ಕಾಡುಗಳು ಇದಾವೆ ಇಲ್ಲೆಲ್ಲ? ಅಮೆಜಾನ್. ಹೌದಾ? ಈ ಅಮೆಜಾನ್ ಕಾಡುಗಳಿಗೆ ನಾವು ಏನಂತ ಕರಿತೇವೆ ಅಂದ್ರೆ ದಟ್ಟವಾದಂತ ಅರಣ್ಯಗಳು, ಈ ನದಿಯ ತೀರದಲ್ಲಿ ಇರುವಂತ ಅಮೆಜಾನ್ ಕಾಡುಗಳು, ಅದಕ್ಕೆ ನಾವು ದ ಲಂಗ್ಸ್ ಆಫ್ ದಿ ವರ್ಲ್ಡ್ ಅಂತ ಕರಿತೇವೆ. ಹೌದಾ? ಜಗತ್ತಿನ ಶ್ವಾಸಕೋಶಗಳು ಅಂತ ಕರಿತೇವೆ. ಎಲ್ಲಿದ್ದ ಶ್ವಾಸಕೋಶಗಳು? ಜಗತ್ತಿನ, ನಿಮ್ಮ ಕ್ವಶನ್ಸ್ ಕೇಳ್ಬಿಡ್ತಾರೆ, ಜಗತ್ತಿನ ಶ್ವಾಸಕೋಶಗಳು ಯಾವ ಕಾಡುಗಳು ಅಂತ ಕೇಳಿದಾಗ ನೀವು ಅಮೆಜಾನ್ ಕಾಡುಗಳು ಅಂತ ಹೇಳಬೇಕಾಗತ್ತೆ. ದೀಸ್ ಆರ್ ದ ಲಂಗ್ಸ್ ಆಫ್ ದಿ ವರ್ಲ್ಡ್. ಹಾಗಾದ್ರೆ ಸ್ನೇಹಿತರೆ, ಅಲ್ಲಿ ಜಗತ್ತಿನ ಶ್ವಾಸಕೋಶಗಳು ಅಲ್ಲಿ ಕೇಳಿದಾಗ ಹಾಗಾದ್ರೆ ನಮ್ಮ ಭಾರತ ದೇಶದ ಕೇಳ್ಬಿಡ್ತಾರೆ, ನಮ್ಮ ಭಾರತ ದೇಶದ ಶ್ವಾಸಕೋಶಗಳು ಯಾವ ಅಂತ ಕೇಳಿದಾಗ ಅವಾಗ ನಾವು ಆನ್ಸರ್ ಮಾಡ್ಬೇಕಾಗತ್ತೆ, ನಮ್ಮ ಭಾರತ ದೇಶದ ಶ್ವಾಸಕೋಶಗಳು ನಮಗೆ ಪಶ್ಚಿಮ ಘಟ್ಟಗಳು. ಯಾವ ಘಟ್ಟಗಳು? ಪಶ್ಚಿಮ ಘಟ್ಟಗಳು. ಹೌದಾ? ನಮ್ಮ ಭಾರತ ದೇಶದ ಶ್ವಾಸಕೋಶಗಳು ನಮಗೆ ಪಶ್ಚಿಮ ಘಟ್ಟಗಳು. ಹಾಗಾದ್ರೆ ದೆಲ್ಲಿಯ ಶ್ವಾಸಕೋಶ ಯಾವ್ದಂತ ಕೇಳ್ತಾರೆ, ನ್ಯಾಷನಲ್ ಕ್ಯಾಪಿಟಲ್. ದೆಲ್ಲಿಯ ಶ್ವಾಸಕೋಶಗಳು ಯಾವ್ದಂತ ಕೇಳಿದಾಗ ಅರಾವಳಿ ಶ್ರೇಣಿಗಳು ಅಂತ ಹೇಳಬೇಕಾಗುತ್ತೆ. ಯಾವುದು? ಅರಾವಳಿ. ಈ ಅರಾವಳಿ ಶ್ರೇಣಿಯಿಂದ, ಅರಾವಳಿ ಶ್ರೇಣಿ ಏನಿದೆಯಲ್ಲ, ಇದರಿಂದನೇ ದೆಲ್ಲಿಗೆ ಏನಂದ್ರ ಈ ಆಕ್ಸಿಜನ್ನು, ಈ ಆಕ್ಸಿಜನ್ ಏನಿದೆಯಲ್ಲ ಸ್ನೇಹಿತರೆ, ಈ ಆಕ್ಸಿಜನ್ ಜಾಸ್ತಿ ಪ್ರಮಾಣದಲ್ಲಿ ಇಲ್ಲಿದಿಂದ ಹೋಗುತ್ತೆ, ಅರಾವಳಿ ಶ್ರೇಣಿಯಿಂದ ಎಲ್ಲಿ? ದೆಲ್ಲಿಗೆ. ಸೊ ಅದಕ್ಕೆ ನಿಮ್ಮ ಕ್ವಶನ್ಸ್ ಕೇಳಿಬಿಡ್ತಾರೆ. ಸೊ ಭಾರತದ ಇದು ಭಾರತದ ಒಂದು ಏನಂದ್ರ ಶ್ವಾಸಕೋಶಗಳು ಯಾವತ್ ಕೇಳಿದಾಗ ಪಶ್ಚಿಮ ಘಟ್ಟಗಳು ಅಂತ ಹೇಳಬೇಕಾಗತ್ತೆ. ಅದಕ್ಕೆ ನಾನು ಹೇಳಿದೆ ಈ ಪಶ್ಚಿಮ ಘಟ್ಟಗಳು ಏನಿದಾವಲ್ಲ ಸ್ನೇಹಿತರೆ, ಈಗ 48% ಒಳಗೆ ಉಳಿದಿದೆ ಅಂದ್ರ ನಶಿಸಿ ಹೋಗ್ತಾ ಇದ್ದೇವೆ. 2018 ಪ್ರಕಾರ ಇದು ಏನಂದ್ರ ಇಷ್ಟು ಪರ್ಸೆಂಟೇಜ್ ಉಳಿದಾವತ್ ಸಮೀಕ್ಷೆ ಮಾಡಿದ ಪ್ರಕಾರ ಅಂದ್ರ ಇವು ಕೂಡ ನಶಿಸಿ ಹೋಗ್ತಾ ಇದ್ದಾವೆ. ಅದಕ್ಕೆ ಈ ಪಶ್ಚಿಮ ಘಟ್ಟಗಳನ್ನು ಕೂಡ ನಾವು ಹಾಟ್ಸ್ಪಾಟ್ ದಲ್ಲಿ ಇಟ್ಟಿದ್ದೇವೆ. ಸೊ ಬಿಸಿ ತಾಣಗಳು ಇವು. ಹಾಟ್ಸ್ಪಾಟ್ ಅಂದ್ರೆ ಮೊಬೈಲ್ ಹಾಟ್ಸ್ಪಾಟ್ ಅಲ್ಲ, ಬಿಸಿ ತಾಣಗಳು. ಬಿಸಿ ತಾಣ ಅಂದ್ರೆ ಏನು? ಸೊ 100% ಜೀವಿಗಳಲ್ಲಿ 90% ಸಸ್ಯಗಳು ಮತ್ತು ಜೀವಿಗಳು ನಶಿಸಿ ಹೋಗಿರ್ತವೆ, 10% ಮಾತ್ರ ಉಳಿದಿರ್ತವೆ ಅಲ್ಲಿ. ಹೌದಾ? ಅವುಗಳನ್ನು ಸಂರಕ್ಷಣೆ ಮಾಡಬೇಕಾಗತ್ತೆ ಸ್ನೇಹಿತರೆ. ಅದಕ್ಕ ಈ ಪಶ್ಚಿಮ ಘಟ್ಟಗಳನ್ನು ಕೂಡ ಇವತ್ತು ಆಕ್ಸಿಜನ್ ನಮಗೆ ದ ಲಂಗ್ಸ್ ಆಫ್ ದಿ ಇಂಡಿಯಾ ಅಂತ ಕರಿತೇವೆ, ಅದರಿಂದ ಕೂಡ ನಮಗೆ ಇವತ್ತು ಸಮಸ್ಯೆ ಆಗ್ತಾ ಇದೆ. ಹಾಗೆ ಭಾರತ ದೇಶದ ಈ ಕ್ಯಾಪಿಟಲ್ ದೆಹಲಿ, ದೆಹಲಿಯ ಯಾವ್ದಾಗಿದೆ ಅಂದ್ರೆ ನಮಗೆ ದೆಹಲಿದ ನಾವು ನೋಡಿದಾಗ ಸ್ನೇಹಿತರೆ ಯಾವ್ದಾಗಿದೆ ದೆಹಲಿದು? ವಿ ಕ್ಯಾನ್ ಸೀ ದಟ್
ಅರಾವಳಿ ಶ್ರೇಣಿಗಳು. ಸೊ ಇಲ್ಲಿ ಜಗತ್ತಿನ ಯಾವುದಾಗಿದ್ದಾವೆ ಅಮೆಜಾನ್ ಅಮೆಜಾನ್ ಕಾಡುಗಳು ಎಲ್ಲಿದ್ದಾವೆ ಅಮೆಜಾನ್ ಅಮೆಜಾನ್ ನದಿ ಹತ್ತಿರ ಯಾವ ನದಿ ಹತ್ತಿರ ಅಮೆಜಾನ್ ನದಿ ಹತ್ತಿರ ಈ ಕಾಡುಗಳು ನಮಗೆ ಕಾಣುತ್ತವೆ. ಅದಕ್ಕೆ ಇವುಗಳನ್ನು ನೀವು ನೆನಪಿಟ್ಕೋಬೇಕು. ವಾಟ್ ಐ ಆಮ್ ಸೇಯಿಂಗ್ ಯು ಶುಡ್ ರಿಮೆಂಬರ್ ಯು ವಿಲ್ ಗೆಟ್ ಮಾರ್ಕ್ಸ್ ಫಾರ್ ದಿ ಪಾಯಿಂಟ್. ಸೊ ಹಾಗಾದ್ರೆ ಅಮೆಜಾನ್ ಕಾಡುಗಳು ಜಗತ್ತಿನ ಶ್ವಾಸಕೋಶಗಳಾಗಿದ್ದಾವೆ ಸ್ನೇಹಿತರೆ. ಯಾವ ನದಿಯ ಹತ್ತಿರ ಇದಾವೆ ಅಂದ್ರೆ ಇವು ಅಮೆಜಾನ್ ನದಿಯ ಹತ್ತಿರ. ಮತ್ತೆ ಇದರ ಹತ್ತಿರನೇ ಈ ಈ ನದಿ ಏನಿದೆ ಅಲ್ಲ ಇದರ ಹತ್ತಿರ ಇನ್ನ ಒಂದು ಸೆಲ್ವಾಸ್ ಅಂತ ಬರ್ತಾವೆ. ಏನ್ ಅಂತ ಬರ್ತಾವೆ ಸೆಲ್ವಾಸ್. ಹೌದಾ, ಇದರ ಹತ್ತಿರ ನಮಗೆ ಸೆಲ್ವಾಸ್ ಅಂತ ಬರ್ತಾವೆ. ಈಗ ಈ ಸೆಲ್ವಾಸ್ಗಳನ್ನು ನಾವು ಈ ನದಿಯ ಹತ್ತಿರನೇ ನಮಗೆ ಏನಂದ್ರಂದ್ರ ಸೆಲ್ವಾಸ್ ಇಲ್ಲಿ ಮಾರ್ಕ್ ಮಾಡಿ ಬರೀತೀನಿ ನೋಡಿ. ಈ ನದಿಯ ಹತ್ತಿರ ನಮಗೆ ಸೆಲ್ವಾಸ್, ಹೌದಾ, ಸೆಲ್ವಾಸ್ ಅನ್ನುವಂತ ಸಸ್ಯವರ್ಗಗಳು ಕಂಡುಬರ್ತವೆ. ಸೆಲ್ವಾಸ್ ಈ ಸಸ್ಯವರ್ಗ ಸೆಲ್ವಾಸ್ ಅನ್ನುವಂತ ಸಸ್ಯವರ್ಗ ಏನಿದೆ ಅಲ್ಲ ಸ್ನೇಹಿತರೆ, ಇದಕ್ಕೆ ನಾವು ಇಕ್ವೇಟೋರಿಯಲ್ ರೇನಿ ಫಾರೆಸ್ಟ್ ಅಂತ ಕರಿತೇವೆ. ಅಂದ್ರೆ ಇಲ್ಲಿದ್ದ ನಮ್ದು ಭೂಮಧ್ಯ ರೇಖೆ ಹಿಂಗ ಹಾದು ಹೋಗ್ತಾ ಇರುತ್ತೆ, 0 degree ಅಕ್ಷಾಂಶ ಹಿಂಗ ಭೂಮಧ್ಯ ರೇಖೆ. ಹೌದಾ, ಈ ರೀತಿ ಭೂಮಿಯ ಮೇಲೆ ಹಾದು ಹೋಗ್ತಾ ಭೂಮಧ್ಯ ರೇಖೆ 0 degree ಅಕ್ಷಾಂಶ ಅಂತ ಕರಿತೇವಲ್ಲ, ಇಂಥ ಲೈನು ಎಲ್ಲಿದಿಂದ ಹಾದು ಹೋಗ್ತಾ ಇರುತ್ತೆ ಸ್ನೇಹಿತರೆ. ಹಾಗಾಗಿ ಅಂತ ಅದಕ್ಕೆ ನಾವು ಈ ಸೆಲ್ವಾಸ್ಗಳು ಇದೇ ನದಿ ಹತ್ತಿರ ನಮಗೆ ಕಂಡು ಬರ್ತವೆ. ಸೆಲ್ವಾಸ್ ಅಂದ್ರಂದ್ರ ಇಕ್ವೇಟೋರಿಯಲ್ ರೇನಿ ಫಾರೆಸ್ಟ್. ಯಾಕಂದ್ರೆ ಈ ಭಾಗದಲ್ಲಿ ಜಾಸ್ತಿ ಮಳೆ ಆಗತ್ತೆ ಸ್ನೇಹಿತರೆ, ಈ ಭಾಗದಲ್ಲಿ ಅಪಾರ ಪ್ರಮಾಣದಲ್ಲಿ ಮಳೆ ಆಗತ್ತೆ. ಯಾಕಂದ್ರೆ ಉಷ್ಣಾಂಶ ಹೆಚ್ಚಾಗಿರುತ್ತೆ, ಉಷ್ಣಾಂಶ ಹೆಚ್ಚಾಗಿ ನೀರು ಆವಿ ಆಗ್ತಾ ಇರುತ್ತೆ ಜಾಸ್ತಿ ಪ್ರಮಾಣದಲ್ಲಿ. ಈ ಭೂಮಧ್ಯ ರೇಖೆ ಉದ್ದಕ್ಕೂ ದಿನಾಲು 4 ಗಂಟೆಗೆ ಮಳೆ ಆಗತ್ತೆ, ದಿನಾಲು ಎವ್ರಿ ಡೇ ಥ್ರೂ ಔಟ್ ದಿ ಇಯರ್ ದ ರೇನ್ಫಾಲ್ ಇಸ್ ಆಕ್ರಿಂಗ್ ವೇರ್ ನಿಯರ್ ಇಕ್ವೇಟೋರಿಯಲ್ ಏರಿಯಾ. ಸೊ ಇಲ್ಲಿ ದಿನಾಲು ಒಂದು ದಿನಾನು ನಾವು ಕ್ಲಾಸ್ ತಪ್ಪಿಸ್ಬಹುದು, ನಾವು ಕ್ಲಾಸ್ ಕೇಳಲಾಕಿಲ್ಲ ಒಂದೊಂದು ದಿನ, ಆದ್ರೆ ಈ ಮಳೆ ಮಾತ್ರ ಯಾವಾಗಲೂ ತಪ್ಪಿಸ್ಲಾಕ್ ಸಾಧ್ಯನೇ ಇಲ್ಲ ಸ್ನೇಹಿತರೆ. ಥ್ರೂ ಔಟ್ ದಿ ಇಯರ್ 365 ಡೇ ಆ್ಯಂಡ್ 6 hours ಅಂತ ನಾವು ಅಂತೇವೆ ಒಂದು ವರ್ಷದಲ್ಲಿ. ಹಾಗಾದ್ರೆ 365 ದಿನ 6 ಗಂಟೆ ಅಂತ ಒಂದು ವರ್ಷದಲ್ಲಿ ಅಂತ ನಾವು ಕನ್ಸಿಡರ್ ಮಾಡ್ತೇವೆ. ಸೊ ಅದೇ ರೀತಿ ಇದು ಏನಂದ್ರಂದ್ರ ಪ್ರತಿ ದಿನ 4 ಗಂಟೆಗೆ ಸ್ಟಾರ್ಟ್ ಇದು ಮಳೆ. ಮುಂಜಾನೆದಿಂದ ಉಷ್ಣಾಂಶ ಇರುತ್ತೆ, ಆಮೇಲೆ ಮಧ್ಯಾಹ್ನಕ್ಕೆ ನೀರು ಪೂರ್ತಿ ಆವಿ ಆಗಿರುತ್ತೆ, ಸಾಯಂಕಾಲ 4 ಗಂಟೆಗೆ ಮಳೆ ನೋಡು ಫಿಕ್ಸ್. ಆ ಟೈಮ್ ತಪ್ಪಿಸಕ್ ಆಗಂಗಿಲ್ಲ. ಅದಕ್ಕೆ ನಾವು ಆ ಮಳೆ ಇದು ದಿನಾಲು 4 ಗಂಟೆಗೆ ಭೂಮಧ್ಯ ರೇಖೆ ಉದ್ದಕ್ಕೂ ಏನ್ ಮಳೆ ಆಗ್ತಾ ಇರುತ್ತಲ್ಲ, ಇದಕ್ಕೆ ನಾವು ಏನಂತ ಕರಿತೇವೆ ಅಂದ್ರಂದ್ರ ಚಾ ಸಮಯದ ಮಳೆ. ಸಾಯಂಕಾಲ 4 ಗಂಟೆಗೆ ಏನ್ ಮಾಡ್ತೇವೆ ನಾವು, ಏ ಬರ್ಲೇ ಹೋಗುನು, ಏ ಬಾರ್ಲೆ ಹೋಗುನು, ಈ ಹುಡುಗ್ಯಾರು ಏ ಬರ್ತಿಲ್ಲೇನಿ ಈ ಹುಡುಗರು, ಏ ಬಾರ್ಲೆ ಮಗನ ಹೋಗುನು ಎಲ್ಲಿ ಚಾ ಕುಡಿಯಾಕ. ಚಾ ಕುಡಿಯಾಕ ಹೋದ್ರೆ ಏನ್ ಇವ್ರದು ಒಂದೊಂದು ಗಂಟೆ ಆ ಕಡೆ, ಹೌದಾ, ಏನ್ ಮಾಡ್ತಾರೋ ಏನಿಲ್ಲೋ ಒಂದು ಗೊತ್ತಾಗಂಗಿಲ್ಲ. ಏನು ಕಣ್ಣು ತಂಪ್ ಮಾಡ್ಕೊಂಡು ಬರ್ತಾರೋ ಅಥವಾ ಯಾವ ತಂಪ್ ಮಾಡ್ಕೊಂಡು ಬರ್ತಾರ. ಸೊ ಯಾಕಂದ್ರೆ ದ್ಯಾಟ್ ಈಸ್ ದ ಸುಟೇಬಲ್ ಟೈಮ್ ಫ್ರೆಂಡ್ಸ್. ಸೊ 6 o'clock 4 o'clock ನೀವು ಏನು ಹೋಗ್ತಿರಲ್ಲ ಹೊರಗೆ, ಅವಾಗ ನಮ್ಮ ಮೈಂಡಿಗೆ ಬಹಳಷ್ಟು ಕಾನ್ಸಂಟ್ರೇಷನ್ ಇರುತ್ತೆ. ಅದೇ ಸಮಯ ಹೋಗಿ ನಾವು ಚಾ ಕುಡಿದ್ರ ಒಳಗೋ ಎದುರ ಒಳಗೋ ಸೊ ವ್ಯರ್ಥ ಮಾಡ್ಕೊಂಡು ಬಂದ್ಬಿಡ್ತೇವೆ, ಹೌದಾ. ಸೊ ಆ ರೀತಿ ಆಗಬಾರ್ದು. ಯಾಕಂದ್ರೆ ಅವಾಗ ಏನಾಗತ್ತೆ ಅಂದ್ರೆ ಮೈಂಡ್ ಬಹಳಷ್ಟು 6 ಗಂಟೆಗೆ ಕಲಿಕೆ ಬಹಳಷ್ಟು ಚೆನ್ನಾಗಿರುತ್ತೆ, ಸಾಯಂಕಾಲ 6 ಗಂಟೆ 4 ಗಂಟೆದಿಂದ. ಯಾಕಂದ್ರೆ ಸೊ ಆ ಸಮಯದಲ್ಲಿ ಮಾರ್ನಿಂಗ್ನು ಆಗಿರ್ಬೋದು ಸಾಯಂಕಾಲ ಈವ್ನಿಂಗ್ನು ಸ್ವಲ್ಪ ವಾತಾವರಣ ತಂಪಿರುತ್ತೆ, ಅವಾಗ ಓದ್ಬೇಕು ನಾವು. ಆಮೇಲೆ ಚಾ ಕುಡಿಯಕ್ಕೆ ಹೋದವ್ರು ಇವರು ಒಂದೊಂದು ಗಂಟೆ ಆ ಕಡೆ, 2.5 ಗಂಟೆ ಆ ಕಡೆ, ಆಮೇಲೆ ವಾಪಸ್ ಬರ್ತಾರ 6:30 7 ಆಗಿರ್ತೈತಿ, ಊಟ ಟೈಮ್ ಆಯ್ತು, ನಡೀಲೆ ಮೆಸ್ಸಿಗೆ ಹೋಗೋರು ಊಟ ಮಾಡಿದ್ರು, ಊಟ ಮಾಡ್ಕೊಂಡು ಬರೋದ್ರೊಳಗೆ ಮತ್ತೆ ಟೈಮ್ ಹೋಯ್ತು, ಮತ್ತೆ 8:00 ಆಯ್ತು, ಸ್ವಲ್ಪ ಬುಕ್ ಹಿಡ್ದಂಗೆ ಮಾಡೋದು ಆಯ್ತು, ಇಡ್ಲೆ ಸೈಡಿಗೆ ಮಕ್ಕೊಂಡು ಬಿಡೋನು ಆಯ್ತು, ಹಿಂಗೆ ಡೈಲಿ. ಸೊ ಈ ರೀತಿ ಆಗಬಾರ್ದು. ಈ ರೀತಿ ಆಗಬಾರ್ದು ಅಂದ್ರೆ ನಾವು ನಮ್ಮ ಟೈಮ್ ಟೇಬಲ್ ಅನ್ನು ವಿ ವಾಂಟ್ ಟು ಪುಟ್ ಒನ್ ಟೈಮ್ ಟೇಬಲ್. ಯಾವ ಸಮಯದಾಗ ನಾನು ಎಷ್ಟು ಸಮಯ ಚಾ ಕುಡಿಲಿಕ್ಕೆ ತಗೋಬೇಕು, 1 ಗಂಟೆ ತನಕ ಚಾ ಕುಡಿತಾ ಇರ್ತೇವೇನ್ರಿ, ಇಟ್ ವಿಲ್ ಟೇಕ್ ದ್ಯಾಟ್ ಓನ್ಲಿ ಸೊ 5 minutes, ಹೌದಾ, 1.5 ನಿಮಿಷನಾಗ ಚಾ ಕುಡ್ಕೊಂಡು ಬಂದ್ಬಿಡ್ರಿ, ಮುಗ್ದೇ ಹೋಯ್ತು, ಹೌದಾ. ಯು ವಿಲ್ ಟೇಕ್ ಮ್ಯಾಕ್ಸಿಮಮ್ 10 minutes, ದ್ಯಾಟ್ ಈಸ್ ದ ಇನಫ್. ನಾನು ಒಂದು ಹೇಳಿ ಸ್ನೇಹಿತರೆ, ನೀವು ಸಕ್ಸಸ್ ಆಗುವವರೆಗೆ ನೀವು ಫ್ರೆಂಡ್ಸ್ಗಳು ಜಾಸ್ತಿ ಆಗೋದು ಬೇಡ, ಹೌದಾ. ಸಕ್ಸಸ್ ಆಯಿತು ಫ್ರೆಂಡ್ಸ್ಗಳು ಇರಲಿ, ಯಾವತ್ತೂ ಫ್ರೆಂಡ್ಸ್ಗಳು ಇರಬೇಕು, ಎಲ್ಲರೂ ಇರಬೇಕು, ಸಂಬಂಧಿಕರು ಇರಬೇಕು, ಎಲ್ಲರೂ ಇರಬೇಕು. ಬಟ್ ನಮ್ದು ಒಂದು ಏಮ್ ಇರಬೇಕಲ್ಲ, ವಿತ್ 2 years ಆರ್ 1 year ವಿ ವಾಂಟ್ ಟು ಅವಾಯ್ಡ್ ದಿಸ್ ಆಲ್ ದೋಸ್ ಥಿಂಗ್ಸ್. ನಾಳೆ ನೀವು ಸಕ್ಸಸ್ ಆದ್ರಂದ್ರೆ ನೀವು ಯಾರ್ಯಾರಿಗೆ ಕಾಲ್ ಮಾಡಿಲ್ಲಲ್ಲ ಅವರೇ ನಿಮಗೆ ಕಾಲ್ ಮಾಡ್ತಾರೆ, ಕಾಲ್ ಮಾಡಿ ವಿಶ್ ಮಾಡ್ತಾರೆ, ಅವಾಗ ಖುಷಿ ಆಗತ್ತೆ. ಅವಾಗ ಬೇಕಾದಂಗೆ ಚಾ ಕುಡೀರಿ, 3 ತಾಸು ಕುಡೀರಿ ಕೂತ, ಹೌದಾ, ಅವಾಗ ಯಾರು ಕೇಳೋರು ಇರಂಗಿಲ್ಲ.
Got the point? So that's why I'm telling you, my dear friends. ಇದಕ್ಕೆ ನಾವು ಏನಂತ ಕರಿತೇವೆ ಅಂದ್ರೆ ಚಾ ಸಮಯದ ಮಳೆ ಅಂತ ಕರಿತೇವೆ ನಾವು. ಯಾವ ಸಮಯದ ಮಳೆ? ಚಾ ಸಮಯದ ಮಳೆ ಅಥವಾ ಸಾಯಂಕಾಲದ ಮಳೆ ಅಂತ ಕರಿತೇವೆ. ಇಲ್ಲಿ ಜಾಸ್ತಿ ಮಳೆ ಆಗುತ್ತೆ ಈ ಭೂಮಧ್ಯ ರೇಖೆ ಉದ್ದಕ್ಕೂ. ಹಾಗಾಗಿ ಜಾಸ್ತಿ ಮಳೆ ಆಗುವುದರಿಂದ ಈ ಸೆಲ್ವಾಸ್ ಅನ್ನುವಂತ ಸಸ್ಯವರ್ಗಗಳು ಇಲ್ಲಿ ಬೆಳೀತಾವೆ. ಯಾವ ಸಸ್ಯವರ್ಗಗಳು? ಸೆಲ್ವಾಸ್, ಇಕ್ವೆಟೋರಿಯಲ್ ರೇನಿ ಫಾರೆಸ್ಟ್ ಅಂತ ಕರಿತೇವೆ. ಅಂದ್ರೆ ಭೂಮಧ್ಯ ರೇಖೆಯ ಮಳೆಯ ಕಾಡುಗಳು ಅಂತ ಕರಿತೇವೆ. ಯಾಕೆ ಮಳೆ ಜಾಸ್ತಿ ಆಯ್ತು ಅಲ್ಲಿ? ಸೊ ದಿನಾಲು ಉಷ್ಣಾಂಶ, ಯಾಕಂದ್ರೆ ಸೂರ್ಯನ ಕಿರಣಗಳು ನೇರವಾಗಿ ಬೀಳ್ತವೆ, ನೀರು ಆವಿ ಆಗತ್ತೆ, ಮತ್ತೆ ಸಾಯಂಕಾಲ ಮಳೆ ಆಗತ್ತೆ. ಹಾಗಾಗಿ ಈ ಇಲ್ಲಿ ಆಗುವಂತ ಮಳೆಗೆ ನಾವು ಏನ್ ಹೆಸರು ಕೊಡ್ತೇವೆ ಅಂದ್ರೆ ಕನ್ವೆಕ್ಷನಲ್ ರೇನ್ ಫಾಲ್ ಅಂತ ಕರಿತೇವೆ. ಇಲ್ಲಿ ಆಗುವಂತ ಮಳೆ ಭೂಮಧ್ಯ ರೇಖೆ ಉದ್ದಕ್ಕೂ ಆಗುವಂತದ್ದು ಕನ್ವೆಕ್ಷನಲ್ ರೇನ್ ಫಾಲ್ ಅಂತ ಕರಿತೇವೆ ಸ್ನೇಹಿತರೆ. ಕನ್ವೆಕ್ಷನಲ್ ರೇನ್ ಫಾಲ್ ಅಂದ್ರೆ ಪರಿಸರಣ ಮಳೆ. ಯಾವುದು? ಪರಿಸರಣ. ಹೌದಾ? ಪರಿಸರಣ, ಪರಿಸರಣ ಮಳೆ ಅಂತ ಕರಿತೇವೆ. ನಿಮ್ಮ ಕ್ವಶನ್ಸ್ ಕೇಳ್ಬಿಡ್ತಾರೆ, ಪರಿಸರಣ ಮಳೆ ಎಲ್ಲಿ ಆಗುತ್ತದೆ? ಭೂಮಧ್ಯ ರೇಖೆ ಉದ್ದಕ್ಕೂ ಆಗುತ್ತದೆ. ಹೌದಾ? ಈ ಮಳೆಗಳು ಆಗುವುದರಿಂದ ಇಲ್ಲಿ ನಮಗೆ ಏನ್ ಕಂಡು ಬರ್ತಾವ ಅಂದ್ರೆ ಈ ಸೆಲ್ವಾಸ್ ಅನ್ನುವಂತ ಸಸ್ಯ ವರ್ಗಗಳು ದಟ್ಟವಾಗಿ ಬೆಳೆದಿರ್ತಾವೆ ಸ್ನೇಹಿತರೆ. ಅದಕ್ಕೆ ನೀವು ಇವ್ ನೆನ್ಪಿಟ್ಕೋರಿ, ಅಮೆಜಾನ್ ಕಾಡುಗಳು, ಸೆಲ್ವಾಸ್ಗಳು ಎಲ್ಲಿ? ಅಮೆಜಾನ್ ನದಿ ಹತ್ತಿರ. ಹಾಗಾಗಿ ಈ ಅಮೆಜಾನ್ ನದಿಗೆ ನಾವು ಏನಂತ ಕರಿತೇವೆ ಅಂದ್ರೆ ಸೊ ಎಷ್ಟನೇ ಬಿಜಿಯೆಸ್ಟ್ ಆಗಿದೆ ಅಂದ್ರೆ ಇದನ್ನ ನಾವು ಐದನೇ ಬಿಜಿಯೆಸ್ಟ್ ನಾವು ಕನ್ಸಿಡರ್ ಮಾಡ್ತೇವೆ. ಬಿಜಿಯೆಸ್ಟ್ ಅಂದ್ರೆ ಸೊ ಒಳನಾಡಿನ ಜಲ ಸಾರಿಗೆ ಒಳಗೆ ಇದನ್ನು ಕೂಡ ಬಿಜಿ ಆಗಿರುವಂತ ನದಿ ಸ್ನೇಹಿತರೆ. ಅದಕ್ಕೆ ಈ ನದಿ ನೀವು ಏನ್ ಮಾಡ್ಬೇಕಾಗಿದೆ ಅಂದ್ರೆ ನೆನ್ಪಿಟ್ಕೋಬೇಕಾಗಿದೆ, ನೆನ್ಪಿಟ್ಕೊಳ್ಳಿ. ಸೊ ಇವು ಇಂಪಾರ್ಟೆಂಟ್ ನಮಗೆ. ಹೌದಾ? ಸೊ ಇದು ಆದ ನಂತರ ನಾವು ಒಂದ್ ಸ್ವಲ್ಪ ಎಲ್ಲಿ ಹೋಗ್ಬೇಕಾಗತ್ತೆ ಅಂದ್ರೆ ಈ ಕಡೆಗೆ ಬರೋಣ. ಈ ಕಡೆಗೆ ಅಂದ್ರೆ ಈ ಆಫ್ರಿಕಾ ಖಂಡದಲ್ಲಿ ಅಂತ ನಿನ್ನೆ ನಾನು ಹೇಳಿದೆ. ಅದನ್ನು ಕೂಡ ಈ ಆಫ್ರಿಕಾ ಖಂಡದಲ್ಲಿ ಸ್ವಲ್ಪ ಇಂಪಾರ್ಟೆಂಟ್ ಇರುವಂತ ಅವೇನು ಬೀಸಿ ಇಲ್ಲ, ಬೀಸಿಯೆಸ್ಟ್ ನದಿಗಳು ಏನಿಲ್ಲ, ಬಟ್ ಆ ನದಿಗಳದ್ದು ವಿಶೇಷತೆ ನಿಮಗೆ ಗೊತ್ತಾಗ್ಲಿ. ಹೌದಾ? ಸೊ ನೆಕ್ಸ್ಟ್ ಈ ಆಫ್ರಿಕಾ ಖಂಡದಲ್ಲಿ ನಾವು ಬಂದಾಗ ಸ್ನೇಹಿತರೆ, ಇಲ್ಲಿ ನಮಗೆ ಒಂದು ಈ ಭೂಮಧ್ಯ ರೇಖೆ ನಾನು ಹೇಳಿದೆಲ್ಲ, ಈ ಭಾಗದಿಂದ ಭೂಮಧ್ಯ ರೇಖೆ ಬರುತ್ತೆ ಅಂತ, 0 degree ಇಕ್ವೆಟೋರಿಯಲ್ ಲೈನ್ ಭೂಮಧ್ಯ ರೇಖೆ. ಈ ಭೂಮಧ್ಯ ರೇಖೆಯ ಮೇಲೆ ಸೊ ಒಂದು ನದಿ ಎರಡು ಸತಿ ಹಾದು ಹೋಗುತ್ತೆ. ನಾವು ಅದಕ್ಕೆ ಕಾಂಗೋ ಅಂತ ಕೂಡ ಕರಿಬಹುದು. ಕಾಂಗೋ, ಆರ್ ವಿ ಕ್ಯಾನ್ ಸೇ ದಟ್ ಜೈರ್. ಜೈರ್ ಅಂದ್ರೂ ಒಂದೇ ಸ್ನೇಹಿತರೆ, ಕಾಂಗೋ ಅಂದ್ರೂ ಒಂದೇ. ಹಾಗಾದ್ರೆ ಇಲ್ಲಿ ನಮಗೆ ಕಾಂಗೋ ಅನ್ನುವಂತ ದೇಶ ಕಂಡು ಬರುತ್ತೆ. ಇಲ್ಲಿ ಕಾಂಗೋ ಅನ್ನುವಂತ ದೇಶ ಆಫ್ರಿಕಾ ಖಂಡದಲ್ಲಿ. ಈ ಕಾಂಗೋ ಅನ್ನುವಂತ ದೇಶದಿಂದನೇ ಒಂದು ಕಾಂಗೋ ಅಥವಾ ಜೈರ್ ಅನ್ನುವಂತ ನದಿ ಎರಡು ಸರ್ತಿ ಈ ಭೂ ಮಧ್ಯ ರೇಖೆಯನ್ನು ಕ್ರಾಸ್ ಮಾಡಿ ಈ ಕಡೆ ಅಟ್ಲಾಂಟಿಕ್ ಮಹಾಸಾಗರ ಕಡೆಗೆ ಬರುತ್ತೆ. ಬಟ್ ಇದು ಏನು ಬಿಜಿಯೆಸ್ಟ್ ಅಲ್ಲ, ಬಟ್ ನೀವು ಏನ್ ನೆನ್ಪಿಟ್ಕೋಬೇಕಾಗಿದೆ ಅಂದ್ರೆ ಇದು ಇಟ್ ಕ್ರಾಸಸ್ 2 times ಇಕ್ವೆಟೋರಿಯಲ್ ಲೈನ್. ಸೊ ದಟ್ ಈಸ್ ದ ಇಂಪಾರ್ಟೆಂಟ್ ಹಿಯರ್. ಹೌದಾ? ಇದು ಏನಂದ್ರೆ ಅಂದ್ರೆ ಭೂಮಧ್ಯ ರೇಖೆಯನ್ನು ಎರಡು ಸತ್ಯ ಹಾದು ಹೋಗುತ್ತೆ ಸ್ನೇಹಿತರೆ. ಯಾವುದು? ಕಾಂಗೋ ಅಥವಾ ಜೈರ್ ನದಿ ಕಾಂಗೋ ದೇಶದಲ್ಲಿ ಇದೆ. ಎಲ್ಲಿ? ಆಫ್ರಿಕಾ ಖಂಡದಲ್ಲಿ. ಹಾಗಾಗಿ ಈ ನದಿ ನಮಗೆ ಏನಾಗುತ್ತೆ ಅಂದ್ರೆ ಇದು ಬಿಜಿಯೆಸ್ಟ್ ಅಲ್ಲ, ಬಟ್ ಇಟ್ ಕ್ರಾಸಸ್ 2 times ಇಕ್ವೆಟೋರಿಯಲ್ ಲೈನ್. ಎರಡು ಸರ್ತಿ, ಮೊದಲು ಒಂದ್ ಸರ್ತಿ ಹಿಂಗ ಹಾದು ಹೋಗುತ್ತೆ, ಮತ್ತೆ ಆಮೇಲೆ ಬಂದು ಎರಡು ಸರ್ತಿ ಹಾದು ಹೋಗುತ್ತೆ. ಯಾವುದು? ಕಾಂಗೋ ಅಥವಾ ಜೈರ್ ನದಿ. ಇದು ಕಾಂಗೋ ದೇಶದಲ್ಲಿ ಹುಟ್ಟಿ ಭೂಮಧ್ಯ ರೇಖೆಯನ್ನು ಎರಡು ಸರ್ತಿ ಹಾದು ನೆಕ್ಸ್ಟ್ ಈ ನದಿ ಎಲ್ಲಿಗೆ ಬರುತ್ತೆ ಅಂದ್ರೆ ಈ ಕಡೆಗೆ ನಮಗೆ ಅಟ್ಲಾಂಟಿಕ್ ಮಹಾಸಾಗರ ಇದೆ, ಇದನ್ನು ಬಂದು ಸೇರುತ್ತೆ. ಇದು ನಿಮಗೆ ಹ್ಯಾಂಗ ನಿಮ್ ತಲೆ ಒಳಗೆ ಕುಂದರ್ಬೇಕಂದ್ರ ಹಿಂಗ ಪ್ರಿಂಟ್ ಹಾಕ್ದವ್ರಗತ್ಲೆ ಕುಂದರ್ಬೇಕು, ಗೊತ್ತಾಯ್ತಾ? ಸೊ ಹಿಂಗ್ ಸೀಲ್ ಹಾಕ್ತೇವಲ್ಲ ಆ ರೀತಿ ತಲೆ ಒಳಗೆ ಕುಂದರ್ಬೇಕು ಸ್ನೇಹಿತರೆ. ಆ ರೀತಿ ಕುತ್ ಅಂದ್ರ ಯಾರ ಕಡೆನೂ ಅದು ಪರ್ಮನೆಂಟ್ ಆಗಿ ಅಳಿಸ್ಲಿಕ್ಕೆ ಆಗ್ಬಾರ್ದು. ಆ ರೀತಿ ಫಿಕ್ಸ್ ನಿಮ್ ಮೈಂಡ್ ಅಲ್ಲಿ ಕುಂದರ್ಬೇಕು. ಗಾಟ್ ದಿ ಪಾಯಿಂಟ್? ಸೊ ಇದನ್ನು ಒಂದು ನೆನ್ಪಿಟ್ಕೋರಿ. ಯಾವುದು? ಕಾಂಗೋ. ಓಕೆ, ನೆಕ್ಸ್ಟ್ ಇನ್ನ ಒಂದು ಇದೇ ರೀತಿ ನಮಗೆ ಅದನ್ನು ಬಿಜಿಯೆಸ್ಟ್ ನದಿ ಅಲ್ಲ ಬಟ್ ಇಂಪಾರ್ಟೆಂಟ್ ನದಿ. ಇಲ್ಲಿದ್ದ ನಮಗೆ ಒಂದು ಲೈನ್ ಹಾದು ಹೋಗುತ್ತೆ, ಇನ್ನ ಒಂದು ಲೈನ್ ಹೊಡಿತೀನಿ ನೋಡ್ರಿ ಇಲ್ಲಿ, ನೀವು ಕೂಡ ಹೊಡಿರಿ. ಸೊ ಲೈನ್ ನಮ್ ಜಾಗ್ರಫಿನಾಗ ಬರೀ ಲೈನ್ ಹೊಡಿದೇ ಇರ್ತೈತಿ. ಲೈನ್ ಹೊಡಿದ ಅಂದ್ರೆ ಏನು? ಅಕ್ಷಾಂಶ ಮತ್ತು ರೇಖಾಂಶಗಳು, ಮತ್ ನೀವು ಬೇರೆ ತಿಳ್ಕೊಬೇಡ್ರಪ್ಪ. ಸೊ ಇಲ್ಲಿ ಇನ್ನ ಒಂದು ಲೈನ್ ಹೊಡಿರಿ ನೀವು, ಹಿಂಗ ಲೈನ್ ಹೊಡೆದ್ರ ಅಂದ್ರ ಈ ಲೈನ್ ಈಗ ನಾವು ಏನಂತ ಕರಿತೇವೆ ಅಂದ್ರ ಈ ರೀತಿ ಸಂಪೂರ್ಣವಾಗಿ ಈ ಭೂಮಿಯ ಮೇಲೆ ಇಲ್ಲಿ ಭೂಮಧ್ಯ ರೇಖೆ ಯಾವ ರೀತಿ ಹೊಡೆದಲ್ಲ ಅದೇ ರೀತಿ ಇಲ್ಲಿ ಒಂದು ಲೈನ್ ಹೋಗುತ್ತೆ. ಇದಕ್ಕೆ ನಾವು ಏನಂತ ಕರಿತೇವೆ ಅಂದ್ರ ಮಕರ ಸಂಕ್ರಾಂತಿ ವೃತ್ತ ಲೈನ್ ಅಂತ ಕರಿತೇವೆ. ಮಕರ ಸಂಕ್ರಾಂತಿ, ಇದು ನಮಗೆ ಮಕರ ಸಂಕ್ರಾಂತಿ ವೃತ್ತ ಲೈನ್ ಎಷ್ಟು ಇರ್ತೈತಿ? ಇದು 23.5 degree ಇರುತ್ತೆ ಸ್ನೇಹಿತರೆ. ಹೌದಾ? ಮಕರ ಸಂಕ್ರಾಂತಿ ನಿಮ್ ಫಿಸಿಕಲ್ ಜಾಗ್ರಫಿ ಒಳಗ ಅವರು ಸೊ ಈ ಸರ್ ಕಲಿಸಿರ್ಬಹುದು ಅನ್ಸುತ್ತೆ ನನಗೆ. ಕರ್ಕಾಟಕ ಸಂಕ್ರಾಂತಿ ವೃತ್ತ ಎಲ್ಲಿ ಬರುತ್ತೆ, ಮಕರ ಸಂಕ್ರಾಂತಿ ವೃತ್ತ ಎಲ್ಲಿ ಬರುತ್ತೆ, ಆಮೇಲೆ ಭೂಮಧ್ಯ ರೇಖೆ ಎಲ್ಲಿ ಬರುತ್ತೆ ಅಂತ. ಯಾಕಂದ್ರೆ ಅಂದ್ರೆ ಇದು ನಮಗೆ ಭೂಮಧ್ಯ ರೇಖೆ, ಇದು ಮಕರ ಸಂಕ್ರಾಂತಿ ವೃತ್ತ ರೇಖೆ, ಮತ್ತೆ ಇಲ್ಲೇ ನಾನು ಇದೇ ಕರ್ಕಾಟಕ ಸಂಕ್ರಾಂತಿ ವೃತ್ತ ರೇಖೆ.
ಹೌದಾ 23 ಹಾಫ್ ಡಿಗ್ರಿ ಏನು ಇರುತ್ತಲ್ಲ ಅದು ನಮಗೆ ಕರ್ಕಾಟಕ ಸಂಕ್ರಾಂತಿ ವೃತ್ತ ಹೌದಾ ಇದು ಕೆಳಗಡೆಗೆ ಇದು 23 ಹಾಫ್ ಡಿಗ್ರಿ ಮಕರ ಸಂಕ್ರಾಂತಿ ವೃತ್ತಕ್ಕೆ ಸೋ ಈಗ ಈ ಮಕರ ಸಂಕ್ರಾಂತಿ ವೃತ್ತದ ಮೇಲೆ ಸ್ನೇಹಿತರೆ ಇಲ್ಲಿದಿಂದ ಒಂದು ನದಿ ಬರುತ್ತೆ ನಮಗೆ ಯಾವ ನದಿ ಇದೆ ಅಂದ್ರೆ ಲಿಂಪೋಪೋ ಅನ್ನುವಂತ ನದಿ ಯಾಪೋಪೋ ಲಿಂಪೋಪೋ ಇದನ್ನ ನೆನಪಿಟ್ಕೊಳ್ಳಿ ಯಾಪೋಪೋ ನೋಡಿ ಲಿಂಪೋಪೋ ಲಿಂಪೋಪೋ ಈ ಲಿಂಪೋಪೋ ನದಿ ಇದು ಇಂಪಾರ್ಟೆಂಟ್ ಯಾಕೆ ಇದು ಲಿಂಪೋಪೋ ನಿಮಗೆ ಇಂಪಾರ್ಟೆಂಟ್ ಆಗಿದೆ ಅಂದ್ರೆ ಈ ಲಿಂಪೋಪೋ ನದಿ ಇದು ಏನು ಮಾಡುತ್ತೆ ಅಂದ್ರೆ ಸ್ನೇಹಿತರೆ ಸೋ ಈ ಲಿಂಪೋಪೋ ನದಿಯು ನಮಗೆ ಈ ಇದರ ಮೇಲೆ ಎದರ ಮೇಲೆ ಅಂದ್ರೆ ಈ ರೇಖೆಯ ಮೇಲೆ ಹೌದಾ ಯಾವ ರೇಖೆಯ ಮೇಲೆ ಎರಡು ಸರ್ತೆ ಹಾದು ಹೋಗುತ್ತೆ ಇಲ್ಲಿರುವಂತ ಮಕರ ಸಂಕ್ರಾಂತಿ ವೃತ್ತದ ಮೇಲೆ ಎರಡು ಸರ್ತೆ ಕ್ರಾಸ್ ಆಗಿ ಹೋಗುತ್ತೆ ಇಟ್ ಕ್ರಾಸಸ್ ಟು ಟೈಮ್ ಟ್ರಾಪಿಕ್ ಆಫ್ ಕ್ಯಾಪ್ರಿಕಾರ್ನ್ ಹೌದಾ ಮಕರ ಸಂಕ್ರಾಂತಿ ವೃತ್ತಕ್ಕೆ ನಾವು ಏನಂತ ಕರೀತೇವೆ ಅಂದ್ರೆ ಕ್ಯಾಪ್ರಿಕಾರ್ನ್ ಅಂತ ಕರೀತೇವೆ ಸ್ನೇಹಿತರೆ ಹಾಗಾಗಿ ಇಟ್ ಕ್ರಾಸಸ್ ಟು ಟೈಮ್ ಟ್ರಾಪಿಕ್ ಆಫ್ ಕ್ಯಾಪ್ರಿಕಾರ್ನ್ ಅಂಡ್ ಅಗೇನ್ ದಿಸ್ ರಿವರ್ ಡ್ರೇನ್ ವೇರ್ ಇನ್ ಅಟ್ಲಾಂಟಿಕ್ ಓಷನ್ ಗಾಟ್ ದಿ ಪಾಯಿಂಟ್ ಸೊ ಇದು ಕೂಡ ನಮಗೆ ಏನಾಗುತ್ತೆ ಅಂದ್ರೆ ಈ ಕಲರ್ ಕಾಣ್ತಾ ಇರಬಹುದಲ್ಲ ನಿಮಗೆ ಕಾಣ್ಲಿಕ್ಕಂದ್ರೆ ಹೇಳ್ರಿ ಕಾಣಿಸುವ ಹಂಗ ಬರೆಯೋಣ ಓಕೆ ಎರಡು ಸರ್ತೆ ಎದರ ಮೇಲೆ ಹಾದು ಹೋಗುತ್ತದೆ ಇದು ಎರಡು ಸರ್ತೆ ಲಿಂಪೋಪೋ ಅನ್ನುವಂತ ನದಿ ಇದು ಲಿಂಪೋಪೋ ಅನ್ನುವಂತ ನದಿ ಇದು ನಮಗೆ ಇಲ್ಲಿ ಸೌತ್ ಆಫ್ರಿಕಾ ಕಡೆಯಿಂದ ಬರುತ್ತೆ ಯಾವುದು ಸೌತ್ ಆಫ್ರಿಕಾ ಎ ಬಿ ಡಿ ವಿಲಿಯರ್ಸ್ ಯಾರಿಗೂ ಗೊತ್ತಿಲ್ಲ ಪ್ರತಿಯೊಬ್ಬರಿಗೂ ಗೊತ್ತಿದ ನೀವು ಹೌದಾ ಸೌತ್ ಆಫ್ರಿಕಾ ಸೊ ಅದೇ ರೀತಿ ಆ ಸೌತ್ ಆಫ್ರಿಕಾ ದೇಶದ ಕಡೆಯಿಂದ ಈ ನದಿ ಬರ್ತಾ ಇರುತ್ತೆ ಸೊ ಲಿಂಪೋಪೋ ನದಿ ನೆಕ್ಸ್ಟ್ ಸೌತ್ ಆಫ್ರಿಕಾ ಕಡೆಯಿಂದ ನಮಿಬಿಯಾ ದೇಶ ಕಡೆ ಬರುತ್ತೆ ಯಾವ ದೇಶ ನಮಿಬಿಯಾ ಅಂತ ಕರಿತೇವೆ ಸೌತ್ ಆಫ್ರಿಕಾ ಕಡೆಯಿಂದ ನಮಿಬಿಯಾ ದೇಶದ ಕಡೆಗೆ ಬರ್ತಾ ಇರುತ್ತೆ ಹಾಗಾಗಿ ಈ ನಮಿಬಿಯಾ ದೇಶದ ಕಡೆಗೆ ಇದು ಏನು ಬರ್ತಾ ಇರುತ್ತಲ್ಲ ಸ್ನೇಹಿತರೆ ಈ ರೀತಿ ಬಂದು ನೆಕ್ಸ್ಟ್ ಏನಂದ್ರ ಎರಡು ಸರ್ತೆ ಎದರ ಮೇಲೆ ಏನು ಕ್ರಾಸ್ ಮಾಡಿಕೊಂಡು ಈ ಲಿಂಪೋಪೋ ನದಿಯು ಮಕರ ಸಂಕ್ರಾಂತಿ ಋತುವನ್ನು ಎರಡು ಸರ್ತೆ ಕ್ರಾಸ್ ಮಾಡಿ ಅಟ್ಲಾಂಟಿಕ್ ಮಹಾಸಾಗರವನ್ನು ಸೇರುತ್ತೆ ಸೊ ಹಾಗಾಗಿ ಈ ನದಿನೂ ಕೂಡ ನೀವು ನೆನ್ಪಿಟ್ಕೋಬೇಕಾಗತ್ತೆ ನೆನ್ಪಿಟ್ಕೊಳಕಾಗತ್ತಲ್ಲ ಇದನ್ನು ಕೂಡ ನಮಗೆ ಏನಂದ್ರೆ ಇಂಪಾರ್ಟೆಂಟ್ ಆಗಿದೆ ಸ್ನೇಹಿತರೆ ಹಾಗಾಗಿ ಇಷ್ಟು ಈ ಕಡೆಗೆ ಇರುವಂತ ಈಗ ಐದನೇ ಬಿಜಿಎಸ್ ನಾನು ಯಾವ್ದು ಹೇಳಿದೆ ನಿಮಗೆ ಸೊ ಅಮೆಜಾನ್ ನದಿ ಹೇಳಿದೆ ಬಟ್ ಇವೆರಡು ನದಿಗಳು ಈ ರೇಖೆಗಳ ಮೇಲೆ ಹಾದು ಹೋಗುವುದರಿಂದ ಇದರ ವಿಶೇಷತೆ ಇರುವುದರಿಂದ ನಾನು ಹೇಳಿದೆ ಹೌದಾ ಸೊ ಅದಕ್ಕ ಇವೆರಡು ಆದ ನಂತರ ನೆಕ್ಸ್ಟ್ ಇನ್ನೊಂದು ನದಿ ನಮ್ಮ ಭಾರತ ದೇಶದಲ್ಲಿ ವಿಶೇಷವಾಗಿ ಇದನ್ನು ಕೂಡ ಹರಿದು ಹೋಗುತ್ತೆ ಸ್ನೇಹಿತರೆ ಈ ಭಾರತ ದೇಶದಲ್ಲಿನೂ ಕೂಡ ನಮಗೆ ಈ ರೀತಿ ಒಂದು ಲೈನ್ ಹಾದು ಹೋಗುತ್ತೆ ಯಾವ ಲೈನ್ ಹಾದು ಹೋಗುತ್ತೆ ಇಲ್ಲಿ ಭಾರತ ದೇಶದಲ್ಲಿ 23 ಹಾಫ್ ಡಿಗ್ರಿ ಇದೇ ಲೈನ್ ಇದು ನಮಗೆ ಇಲ್ಲಿ ಏನು 0 ಡಿಗ್ರಿ ಗತ್ತೆ ಬರೆದು ಭೂಮಿ ಗತ್ತೆ ತೋರಿಸಿ ಬರೆದಿನಲ್ಲ 23 ಹಾಫ್ ಡಿಗ್ರಿ ಈ ಭಾರತ ದೇಶದ ಮೇಲೂ ಒಂದು ಲೈನ್ ಒಂದ್ ನದಿ ಹಾದು ಹೋಗುತ್ತೆ ಸ್ನೇಹಿತರೆ ಆ ನದಿಗೆ ನಾವು ಏನಂತ ಕರಿತೇವೆ ಅಂದ್ರೆ ವಿ ವಾಂಟ್ ಟು ಕಾಲ್ ಆಸ್ ಎ ಸೊ ಮಾಹಿ ನದಿ ಯಾವ ನದಿ ಇಲ್ಲಿ ಗುಜರಾತದ ಕಡೆಗೆ ನಮಗೆ ಈ ಮಾಹಿ ನದಿ ಎರಡು ಸರ್ತಿ ಇದರ ಮೇಲೆ ಹಾದು ಬರುತ್ತೆ ಇದರ ಮೇಲೆ ಕರ್ಕಾಟಕ ಸಂಕ್ರಾಂತಿ ವೃತ್ತದ ಮೇಲೆ ಯಾವ ನದಿ ಮಾಹಿ ಹಾಗಾಗಿ ಈ ಮಾಹಿ ನದಿಯನ್ನು ಕೂಡ ನೀವು ನೆನ್ಪಿಟ್ಕೊಳ್ಳಿ ಯಾವುದು ಮಾಹಿ ರಿವರ್ ಕ್ರಾಸಸ್ ಟೂ ಟೈಮ್ ಆನ್ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಇನ್ ಇಂಡಿಯಾ ಹೌದಾ ಸೊ ಭಾರತ ದೇಶದಲ್ಲಿ ಇದು ಎರಡು ಸರ್ತಿ ಇದು ಕ್ರಾಸ್ ಆಗಿ ಹೋಗುತ್ತೆ ಎದರ ಮೇಲೆ ಅಂದ್ರೆ ಸ್ನೇಹಿತರೆ ಈ ಮಾಹಿ ನದಿ ಸೊ ಈ ಕರ್ಕಾಟಕ ಸಂಕ್ರಾಂತಿ ವೃತ್ತದ ಮೇಲೆ ಸೊ ಈಗ ಯಾವ್ಯಾವ ಲೈನ್ ಮೇಲೆ ಯಾವ್ಯಾವ ನದಿಗಳು ಹಾದು ಹೋಗ್ತಾ ಇದ್ದಾವೆ ಅದನ್ನು ನೋಡ್ಕೊಳ್ಳಿ ಬಿಜಿಯೆಸ್ಟ್ ನದಿಗಳನ್ನು ಕೂಡ ನೀವು ಈ ಜಗತ್ತಿನಲ್ಲಿ ನೋಡ್ಕೊಳ್ಳಿ ಯಾಕಂದ್ರೆ ಫ್ರಮ್ ದಿಸ್ ಏರಿಯಾ ಎಂಟೈರ್ ಫ್ರಮ್ ದಿಸ್ ಏರಿಯಾ ಯು ವಿಲ್ ಗೆಟ್ ಒನ್ ಕ್ವಶನ್ ಸೊ ದೇರ್ ಇಸ್ ನೋ ಡೌಟ್ ಇನ್ ದಟ್ ಹೌದಾ ಸೊ ನಾವು ಏನ್ ಡಿಸ್ಕಷನ್ ಮಾಡ್ತಾ ಇದ್ದಾವಲ್ಲ ಅಲ್ಲಿಂದ ಒಂದು ಕ್ವಶನ್ಸ್ ಬಂದೇ ಬರುತ್ತೆ ದೇರ್ ಇಸ್ ನೋ ಡೌಟ್ ಇನ್ ದಟ್ ಹೌದಾ ಸೊ ಅದಕ್ಕ ನೀವೇನಂದ್ರೆ ನೆನ್ಪಿಟ್ಕೋಬೇಕಾಗತ್ತೆ ಸೊ ಕೆಲವೊಬ್ರು ಹೇಳ್ಬೋದು ಈ ಸರ್ ನೀವು ಎಷ್ಟು ಎಕ್ಯುರಸಿ ಹೇಳ್ತೀರಿ ಬರ್ತಾವೋ ಇಲ್ಲ ಅಂತ ನೀವು ಪ್ರಿವಿಯಸ್ ಕ್ವಶನ್ ಪೇಪರ್ನು ಚೆಕ್ ಮಾಡಿ ನಾಳೆ ಎಕ್ಸಾಮ್ನು ಹೋಗಿ ಬರೀರಿ ಒಂದು ಎಕ್ಸಾಮ್ದಲ್ಲಿ ಇರ್ಲಿಕ್ಕೆ ಮತ್ತೊಂದು ಎಕ್ಸಾಮ್ದಲ್ಲಿರ ಅವು ಬಂದೇ ಬಂದಿರ್ತಾವೆ ಹೌದಾ ಅಲ್ಲಿ ತಪ್ಸಕ್ ಸಾಧ್ಯನೇ ಇಲ್ಲ ಹೌದಾ ಸೊ ನಾನು ಯಾಕೆ ಎನ್ಶೂರ್ ಐ ಆಮ್ ವೆರಿ ಎನ್ಶೂರ್ ದಟ್ ಸೊ ಐ ಆಮ್ ಸೇಯಿಂಗ್ ದಟ್ ಇಲ್ಲಿಂದ ಬರ್ತಾವ ಅಂದ್ರೆ ಬರ್ತಾವೆ ಸೊ ಸ್ವಲ್ಪ ನೀವು ಸ್ವಲ್ಪ ಜಾಸ್ತಿ ಕಾನ್ಸಂಟ್ರೇಷನ್ ಕೊಡ್ಬೇಕಾಗತ್ತೆ ಸ್ವಲ್ಪ ಅದರ ವಿಶೇಷತೆ ಏನಿದೆ ಅಂತ ನೋಡ್ಕೋಬೇಕಾಗತ್ತೆ ವಾಟ್ ದಿ ಪಾಯಿಂಟ್ ಓಕೆ ಸೊ ನೆಕ್ಸ್ಟ್ ಇಲ್ಲಿದಿಂದ ನಾವು ಮುಂದೆ ಹೋಗ್ತೇವೆ ಸ್ನೇಹಿತರೆ ಇಲ್ಲಿ ಚೀನಾ ಕಡೆ ಬರ್ತೇವೆ ನಾವು ಎಲ್ಲಿ ಬರ್ತೇವೆ ಈಗ ಚೀನಾ ಕಡೆಗೆ ಈ ಚೀನಾ ಕಡೆಗೆ ಬಂದಾಗ
ಈ ಚೀನಾ ದೇಶ ಕಡೆಯಿಂದ ಒಂದು ನದಿ ಹರಿದು ಹೋಗುತ್ತೆ ಈ ಚೀನಾ ದೇಶದ ಕಡೆಗೆ ನಾವು ಬಂದಾಗ ಈ ಚೀನಾದಲ್ಲಿ ಸ್ನೇಹಿತರೆ ಸೋ ಈ ಚೀನಾ ಅನ್ನುವಂತ ದೇಶ ನಮ್ಮ ನೇಬರಿಂಗ್ ಕಂಟ್ರಿನೂ ಹೌದಿದು ಅವ್ರ ಸಂಬಂಧ ನಮ್ಮ ಸಂಬಂಧ ಹೆಂಗಿದೆ ಅಂತ ನಿಮಗೆ ಗೊತ್ತೇ ಇದೆ ಹೌದಾ ಸೊ ಅದಕ್ಕ ಸೊ ದ್ಯಾಟ್ ಥಿಂಗ್ಸ್ ವಿ ವಾಂಟ್ ಟು ಡೋಂಟ್ ಡಿಸ್ಕಸ್ ಹಿಯರ್ ದಟ್ ಈಸ್ ನಾಟ್ ನೆಸೆಸರಿ ಫಾರ್ ಅಸ್ ಸೊ ನಾವು ಚೀನಾ ಅಂಡ್ ಈಗ ನೋಡಿ ಈ ಚೀನಾದಲ್ಲಿ ನಮಗೆ ಏನಂದ್ರೆ ಇಲ್ಲಿ ನಾವು ನೋಡಿದಾಗ ಈ ಚೀನಾ ದೇಶದಲ್ಲಿ ಒಂದು ನದಿ ಬರುತ್ತೆ ಸ್ನೇಹಿತರೆ ಹವಾಂಗ್ ಹೋ ಅನ್ನುವಂತ ನದಿ ಇದು ನಮಗೆ ಆರನೇ ಬಿಜಿಯೆಸ್ಟ್ ನದಿ ಆಗುತ್ತೆ ಯಾವುದು ಆರನೇದು ಎಲ್ಲಿ ಅಂದ್ರೆ ಚೀನಾದಲ್ಲಿ ಯಾವ ನದಿ ಆಗುತ್ತೆ ನಮಗೆ ಅದು ಹವಾಂಗ್ ಹೋ ಅನ್ನುವಂತ ನದಿ ಯಾವ ನದಿ ಹವಾಂಗ್ ಹೋ ಅನ್ನುವಂತ ನದಿ ಸ್ನೇಹಿತರೆ ಚೀನಾ ದೇಶದಲ್ಲಿ ಇರುವಂತದ್ದು ಇಲ್ಲಿ ನಾವು ಆರನೇ ಬಿಜಿಯೆಸ್ಟ್ ಆಗುತ್ತೆ ಹವಾಂಗ್ ಹೋ ಹವಾಂಗ್ 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 ಹೋ ಅಂತ ಕರಿತೇವೆ ಯಾವ ಹೋ ಹವಾಂಗ್ ಹೋ ಗೊತ್ತಾಯ್ತಾ ಹವಾಂಗ್ ಹೋ ಅಂತ ಬರೆದಿದ್ದೀನಿ ಇಲ್ಲಿ ಕಾಣ್ತಾ ಇದೆಯಾ ಹವಾಂಗ್ ಹವಾಂಗ್ ಹೋ ಹೌದಾ ಈ ಹವಾಂಗ್ ಹೋ ನದಿ ಚೀನಾ ದೇಶದ ಏನಾಗಿದೆ ಅಂದ್ರೆ ಸ್ನೇಹಿತರೆ ಈ ಚೀನಾ ದೇಶದಲ್ಲಿ ಚೀನಾ ದೇಶದಿಂದ ಈ ಹವಾಂಗ್ ಹೋ ನದಿ ಹುಟ್ಟಿ ಬರುತ್ತೆ ಎಲ್ಲಿದಿಂದ ಅಂದ್ರೆ ಈ ಚೀನಾ ದೇಶದಿಂದ ಈ ಹವಾಂಗ್ ಹೋ ನದಿ ಹುಟ್ಟಿ ಬರುತ್ತೆ ಈ ಭಾಗದಿಂದ ಈ ಚೀನಾ ದೇಶದಿಂದ ಈ ಭಾಗದಿಂದ ಇಲ್ಲಿ ನಮಗೆ ಈ ಚೀನಾ ದೇಶ ಏನಿದೆಲ್ಲ ಈ ಭಾಗದಲ್ಲಿ ನಮಗೆ ಕುನ್ನಲೂನ್ ಏನು ಕುನ್ನಲೂನ್ ಕುನ್ನಲೂನ್ ಅನ್ನುವಂತ ಕುನ್ನಲೂನ್ ಕುನ್ನಲೂನ್ ಅನ್ನುವಂತ ಪರ್ವತಗಳು ಕಂಡುಬರ್ತವೆ ಈ ಕುನ್ನಲೂನ್ ಪರ್ವತಗಳ ಹತ್ತಿರ ಹುಟ್ಟಿ ಈ ನದಿಯು ನೆಕ್ಸ್ಟ್ ಚೀನಾ ದೇಶದಲ್ಲಿ ಹರಿದು ಈ ಕಡೆಗೆ ಬರುತ್ತೆ ಬಂದು ಚೀನಾ ದೇಶದಲ್ಲಿ ಹರಿದು ಈ ಕಡೆಗೆ ಬಂದು ಏನ್ ಸೇರ್ತಿತ್ತು ಅಂದ್ರ ಹಳದಿ ಸಮುದ್ರ ಸೇರುತ್ತೆ ಯಾವುದು ಹಳದಿ ಹಳದಿ ಸಮುದ್ರ ಸೇರುತ್ತೆ ಹಳದಿ ಎಲ್ಒಸಿ ಎಲ್ಒಸಿ ಸೇರುತ್ತೆ ಹಳದಿ ಸಮುದ್ರ ಯಾಕೆ ಸೇರುತ್ತೆ ಅಂದ್ರ ಇದು ಕುನ್ನಲೂನ್ ಪರ್ವತಗಳಲ್ಲಿ ಹುಟ್ಟಿ ಈ ಕಡೆಗೆ ಪೂರ್ವದ ಕಡೆಗೆ ಹರಿದು ಹಳದಿ ಸಮುದ್ರ ಸೇರುತ್ತದೆ ಹಳದಿ ಸಮುದ್ರ ಅಂತ ಯಾಕೆ ಕರಿತೇವೆ ಅಂದ್ರೆ ಸ್ನೇಹಿತರೆ ನಾವು ಆ ಹಳದಿ ಸಮುದ್ರ ಅಲ್ಲಿಕ್ಕೆ ಕಾರಣ ಅಂದ್ರೆ ಆ ನದಿ ಹರಿಯುವಂತದ್ದು ಏನಾಗಿದೆ ಅಂದ್ರೆ ಈ ಅಲ್ಲಿರುವಂತಹ ಶಿಲೆಗಳ ಒಂದು ಕಲರ್ ಏನಾಗಿದೆ ಅಂದ್ರೆ ಸೊ ಹಳದಿ ಇದೆ ಅಲ್ಲಿರುವಂತಹ ಮಣ್ಣಿನ ಒಂದು ಗುಣಧರ್ಮದಿಂದ ಹಳದಿ ಬಣ್ಣದಲ್ಲಿ ಕಂಡುಬರುತ್ತೆ ಆ ನದಿ ಹಂಗೆ ಆ ಹಳದಿ ಶಿಲೆಗಳ ಮುಖಾಂತರ ಹರಿಯೋದ್ರಿಂದ ಅದರ ಬಣ್ಣನೂ ಕೂಡ ಹಳದಿ ಆಗುತ್ತೆ ಈಗ ಫಾರ್ ಎಕ್ಸಾಂಪಲ್ ವಿಚಾರ ಮಾಡ್ರಿ ನೀವು ಬಳ್ಳಾರಿ ಕಡೆಗೆ ಮ್ಯಾಗ್ನೀಸ್ ಜಾಸ್ತಿ ಇದೆ ಈ ಬಳ್ಳಾರಿ ಕಡೆಗೆ ಮ್ಯಾಗ್ನೀಸ್ ಜಾಸ್ತಿ ಇರುವುದರಿಂದ ಅಲ್ಲಿ ಯಾವುದಾದ್ರೂ ಒಂದು ನದಿ ನಾವು ಹರಿಸಿದೆವು ಅಂದ್ರ ಸೊ ಅದರ ಕಲರ್ ಯಾವ್ದಾಗತ್ತೆ ರೆಡ್ ಕಲರ್ ಆಗತ್ತೆ ಹೌದಾ ಸೊ ಅದೇ ರೀತಿ ಇಲ್ಲಿನೂ ಕೂಡ ಇದು ನಮಗೆ ಹಳದಿ ಬಣ್ಣದಲ್ಲಿ ಬರುತ್ತೆ ಇಲ್ಲಿ ಈ ಹಳದಿ ಸಮುದ್ರ ಪೆಸಿಫಿಕ್ ಮಾಸ್ ಆಗದ ಒಂದು ಭಾಗ ಹೌದಾ ಸೊ ಈ ಭಾಗದಲ್ಲಿ ಬಂದು ಸೇರುತ್ತೆ ಹಾಗಾಗಿ ಇದಕ್ಕೆ ಹಳದಿ ನದಿ ಅಂತ ಕೂಡ ಕರಿತೀವಿ ನಾವು ಇದು ಹವಾಂಗೋ ನದಿ ಸ್ನೇಹಿತರೆ ಯಾವ ನದಿ ಇದು ಹವಾಂಗೋ ಈ ಹವಾಂಗೋ ನದಿ ಆರನೇ ಬಿಜಿಯೆಸ್ಟ್ ಆಗಿದೆ ನಮಗೆ ಅಂದ್ರೆ ಇದರಲ್ಲಿನೂ ಕೂಡ ಒಳನಾಡಿನ ಜಲಸಾರಿಗೆ ಜಾಸ್ತಿ ಇದೆ ಹಾಗಾಗಿ ಈ ಹವಾಂಗೋ ನದಿಯು ಚೀನಾ ದೇಶದಲ್ಲಿ ಆಗಾಗ ಪ್ರವಾಹ ಉಂಟು ಮಾಡುತ್ತೆ ಸ್ನೇಹಿತರೆ ಇದು ಚೀನಾ ದೇಶದಲ್ಲಿ ಏನು ಉಂಟು ಮಾಡುತ್ತೆ ಇದು ಹವಾಂಗೋ ಪ್ರವಾಹ ಈ ನದಿ ಆಗಾಗ ಚೀನಾ ದೇಶದಲ್ಲಿ ಪ್ರವಾಹ ಉಂಟು ಮಾಡುವುದರಿಂದ ಈ ನದಿಗೆ ಏನಂತ ಕರಿತೇವೆ ಅಂದ್ರೆ ನಾವು ದ ಸಾರೋ ಆಫ್ ದಿ ಚೀನಾ ಅಂತ ಕರಿತೇವೆ ಚೀನಾ ದೇಶದ ದುಃಖ ನದಿ ಅಂತ ಕರಿತೇವೆ ಸ್ನೇಹಿತರೆ ಪ್ಲೀಸ್ ರಿಮೆಂಬರ್ ವಾಟ್ ಐ ಆಮ್ ಸೇಯಿಂಗ್ ಚೀನಾ ದೇಶದ ದುಃಖ ನದಿ ಯಾ ನದಿ ಇದು ಚೀನಾ ದೇಶದ ದುಃಖ ನದಿ ಅಂತ ಕರಿತೇವೆ ಆರ್ ವಿ ಕ್ಯಾನ್ ಸೇ ದಟ್ ಚೀನಾ ದೇಶದ ಕಣ್ಣೀರು ನದಿ ಅಂತ ಕರಿತೇವೆ ಸೊ ಪ್ರವಾಹ ಉಂಟು ಮಾಡ್ಬಿಡುತ್ತೆ ಪ್ರವಾಹ ಉಂಟು ಮಾಡುತ್ತೆ ಅಂದ್ರೆ ಊರಾಗ ನೀರ್ ಬಂದ್ಬಿಡುತ್ತೆ ನದಿಯ ಈಗ ನೋಡಿ ಕೆಲವೊಂದು ನಗರಗಳು ನದಿಯ ದಡದಲ್ಲಿ ಇರುತ್ತೆ ನದಿ ತುಂಬಿ ಹರಿದಾಗ ಏನಾಗುತ್ತೆ ಅಂದ್ರೆ ಸೊ ಬಹಳಷ್ಟು ನೀರ್ ಬಂದಾಗ ಆ ನಗರಗಳೊಳಗ ಸೊ ನೀರ್ ಹೋಗ್ಬಿಡುತ್ತೆ ಈಗ ನಿಮ್ ಊರಾಗ ಯಾರಾದ್ರೂ ಊರಾಗ ಪ್ರವಾಹಗಳು ಆಗಿಲ್ಲ ಆಗಿರ್ತಾವೆ ಸೊ ಊರಾಗೆ ನೀರ್ ಬಂದಿರ್ತೈತಿ ಊರ್ ಬಿಟ್ಟಿರ್ತಾರೆ ಜನ ಅವಾಗ ಮನಿಯೊಳಗ ಊರಾಗ ನೀರ್ ಬತ್ತಂದ್ರೆ ನದಿ ನೀರು ನಮಗೆ ನಾವು ಖುಷಿ ಆಗ್ತೈತೆ ಹೌದಾ ಕೆಲವೊಬ್ರು ಏನಂತಾರ ಅಂದ್ರೆ ಖುಷಿ ಆಗ್ತೈತಿ ಅಥವಾ ಕೆಲವೊಬ್ರು ಹೋಗಿ ಈಶಾಡ್ತೀರಿ ಅದ್ರೊಳಗ ಸೊ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಏನಂದ್ರೆ ದುಃಖ ಆಗತ್ತೆ ಸ್ನೇಹಿತರೆ ಹಾಗಾಗಿ ನಮ್ಮ ದೇಶದಲ್ಲಿನೂ ಕೂಡ ಅಂತ ನದಿಗಳು ಇದಾವೆ ಆಲ್ರೆಡಿ ನಾ ಡಿಸ್ಕಷನ್ ಮಾಡಿದ್ದೀನಿ ನಿಮ್ ಜೊತೆ ಸೊ ಅದಕ್ಕ ಇಲ್ಲಿ ಏನಂದ್ರ ಈ ಪ್ರವಾಹ ಉಂಟು ಮಾಡುವುದರಿಂದ ಈ ಚೀನಾ ದೇಶದಲ್ಲಿ ಏನಾಗತ್ತೆ ಅಂದ್ರೆ ಕೆಲವೊಂದು ನಗರಗಳ ಮೇಲೆ ಇದು ನದಿ ಪರಿಣಾಮ ಬೀರುತ್ತೆ ಅದು ದುಃಖ ಆಗತ್ತೆ ನಿಮ್ಗೆ ಕ್ವಶನ್ಸ್ ಕೇಳ್ತಾರೆ
ಚೀನಾ ದೇಶದ ಕಣ್ಣೀರು ನದಿ ಯಾವುದಂತ ಕೇಳಿದಾಗ ಹವಾಂಗು ನದಿ ಅಂತ ಹೇಳಬೇಕಾಗುತ್ತೆ ಅಥವಾ ಈ ಇದು ದುಃಖ ನದಿ ಅಂತ ಹೇಳಬೇಕಾಗುತ್ತೆ ಈ ಹವಾಂಗು ನದಿ ಹಾಗಾಗಿ ಇದನ್ನ ನೀವು ನೆನಪಿಟ್ಕೊಳ್ಳಿ ಇದು ನಮಗೆ ಜಲಸಾರಿಗೆಯೊಳಗೆ ಎಷ್ಟನೇದಾಗಿದೆ ಅಂದ್ರೆ ಒಳನಾಡಿನ ಜಲಸಾರಿಗೆಯೊಳಗೆ ಸೋ ಇದು ಆರನೇದಾಗಿದೆ ಸ್ನೇಹಿತರೆ ಇವತ್ತು ನಾನು ಎಲ್ಲಿವರೆಗೆ ಹೇಳಿದೆಲ್ಲ ಇಲ್ಲಿವರೆಗೆ ನೀವು ಸೋ ಚೆನ್ನಾಗಿ ನೆನಪಿಟ್ಕೊಂಡಿರಿ ಅದನಾಗ ಗೊತ್ತಾಗುತ್ತೆ ಸೋ ನೆನಪ ಇಟ್ಕೊಳ್ಳೇಬೇಕು ಇಟ್ಕೊಳ್ಳಿಕಂದ್ರೆ ಸೋ ಇದನ್ನ ಒಂದು ಸ್ವಲ್ಪ ಏನು ಮಾಡಿದ್ರೆ ಅಂದ್ರೆ YouTube ಮುಖಾಂತರ ಇದನ್ನ ಒಂದು ಸ್ವಲ್ಪ ವಾಚ್ ಮಾಡ್ರಿ YouTube ದಲ್ಲಿ ಅಪ್ಲೋಡ್ ಮಾಡಿರ್ತಾರೆ ಹ್ಯಾವ್ ಎ ನೈಸ್ ಡೇ ಟೈಮ್ ಈಸ್ ಓವರ್ ನೌ ಅಗೇನ್ ಟುಮಾರೋ ವಿಲ್ ಮೀಟ್ ಓಕೆ ದೆನ್ ಬೈ